السلام عليكم ورحمة الله. أشهد أن لا إله إلا الله وحده لا شريك له وأشهد أن محمدًا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಅಬೂಬಕರ್ ಸಿದ್ದೀಕ್ ರಜಿಯಲ್ಲಾನ್ಹರ ಕಾಲದ ಯುದ್ಧಗಳ ಪ್ರಸ್ತಾಪ ನಡೆಯುತ್ತಿತ್ತು. ಈ ಸಂಬಂಧವಾಗಿ ಹಿಜರಿ 13 ಡಮಸ್ಕಸ್ ವಿಜಯದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳುವನು. ಇದು ಹಜರತ್ ಅಬೂಬಕರ್ ಸಿದ್ದೀಕ್ ರಜಿಯಲ್ಲಾನ್ಹರ ಕಾಲದಲ್ಲಿ ನಡೆದ ಕೊನೆಯ ಯುದ್ಧವಾಗಿತ್ತು. ಡಮಸ್ಕಸ್ಸಿನ ಬಗ್ಗೆ ಹೀಗೆ ಪ್ರಸ್ತಾಪಿಸಲಾಗಿದೆ, ಇದು ಪುರಾತನ ಸಿರಿಯಾದ ರಾಜಧಾನಿಯಾಗಿತ್ತು. ಡಮಸ್ಕಸ್ ಚಾರಿತ್ರಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಒಂದು ಪಟ್ಟಣವಾಗಿದೆ. ಆರಂಭದಲ್ಲಿ ಇದು ವಿಗ್ರಹ ಆರಾಧನೆಯ ದೊಡ್ಡದಾದೊಂದು ಕೇಂದ್ರವಾಗಿತ್ತು. ಆದರೆ ಕ್ರೈಸ್ತ ಧರ್ಮ ಬಂದಾಗ ಅದರ ದೇವಾಲಯಗಳನ್ನು ಚರ್ಚ್ಗಳಾಗಿ ಮಾರ್ಪಾಡು ಮಾಡಲಾಯಿತು. ಇದೊಂದು ಪ್ರಧಾನ ವ್ಯಾಪಾರ ಕೇಂದ್ರವಾಗಿತ್ತು. ಅಲ್ಲಿ ಅರೇಬಿಯರು ನೆಲೆಸಿದ್ದರು. ಮುಸ್ಲಿಮರ ವ್ಯಾಪಾರ ತಂಡ ಅಲ್ಲಿ ಬರುತ್ತಿತ್ತರು. ಅದೇ ಕಾರಣದಿಂದ ಅವರಿಗೆ ಅಲ್ಲಿಯ ವಿವರಗಳು ಗೊತ್ತಿದ್ದವು. ಡಮಸ್ಕಸ್ ಎಂಬುದು ಒಂದು ಕೋಟೆ ರೂಪದ ಗೋಡೆಗಳಿಂದ ಮುಚ್ಚಲ್ಪಟ್ಟ ಪಟ್ಟಣವಾಗಿತ್ತು. ಸುರಕ್ಷೆ ಮತ್ತು ಭದ್ರತೆಯ ಕಾರಣದಿಂದ ಅದಕ್ಕೆ ವಿಶಿಷ್ಟವಾದ ಸ್ಥಾನವಿತ್ತು. ಅದರ ಗೋಡೆಗಳನ್ನು ದೊಡ್ಡ ದೊಡ್ಡ ಬಂಡೆಕಲ್ಲುಗಳಿಂದ ನಿರ್ಮಿಸಲಾಗಿದ್ದವು. ಗೋಡೆಯ ಎತ್ತರ 6 ಮೀಟರ್ಗಳು ಆಗಿದ್ದವು. ಅದಕ್ಕೆ ಅತ್ಯಂತ ದೃಢವಾದ ಬಾಗಿಲುಗಳನ್ನು ಅಳವಡಿಸಲಾಗಿದ್ದವು. ಗೋಡೆಯ ದಪ್ಪ 3 ಮೀಟರ್ಗಳು ಆಗಿದ್ದವು. ಬಾಗಿಲುಗಳನ್ನು ಬಲವಾಗಿ ಮುಚ್ಚಲಾಗುತ್ತಿದ್ದವು. ಗೋಡೆಯ 4 ಕಡೆಗಳಲ್ಲಿ ಆಳವಾದ ಹೊಂಡಗಳಿದ್ದವು. ಅದರ ಅಗಲ 3 ಮೀಟರ್ ಆಗಿತ್ತು. ಆ ಹೊಂಡಗಳನ್ನು ನದಿ ನೀರಿನಿಂದ ಯಾವಾಗಲೂ ತುಂಬಿಸಿಡಲಾಗುತ್ತಿತ್ತು. ಈ ರೀತಿಯಾಗಿ ಡಮಸ್ಕಸ್ ಸಾಕಷ್ಟು ಸುದೃಢ ಮತ್ತು ಸುರಕ್ಷಿತವಾಗಿತ್ತು. ಅದರೊಳಗೆ ಪ್ರವೇಶಿಸುವುದು ಸುಲಭವಾಗಿರಲಿಲ್ಲ. ಅದರ ಅಬೂಬಕ್ ಸಿದ್ದೀಕ್ ರಜಿಯಲ್ಲಾನ್ಹು ಸಿರಿಯದ ಕಡೆಗೆ ಅನೇಕ ಸೈನ್ಯಗಳನ್ನು ಕಳುಹಿಸಿದಾಗ ಅದರ ಅಬೂಬೈದಾ ರಜಿಯಲ್ಲಾನ್ಹರನ್ನು ಒಂದು ಸೇನೆಯ ಅಮೀರನ್ನಾಗಿ ಮಾಡಿಕೊಂಡು ಹಿಮಸ್ಗೆ ತಲುಪಲು ಆದೇಶಿಸಿದರು. ಹಿಮಸ್ ಎಂಬುದು ಸಿರಿಯದಲ್ಲಿ ಡಮಸ್ಕಸಿನ ಸಮೀಪ ಇರುವ ದೊಡ್ಡ ಪಟ್ಟಣವಾಗಿತ್ತು. ಅದರ ಅಬೂಬಕ್ ಸಿದ್ದೀಕ್ ರಜಿಯಲ್ಲಾನ್ಹರ ನಿರ್ದೇಶನ ಪ್ರಕಾರ ಅದರ ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾನ್ಹು ಡಮಸ್ಕಸ್ಗೆ ತಲುಪಿ ಇಸ್ಲಾಮಿನ ಇತರ ಸೇನೆಗಳೊಂದಿಗೆ ಅದಕ್ಕೆ ಮುತ್ತಿಗೆ ಹಾಕಿದರು. ಡಮಸ್ಕಸ್ ನಿವಾಸಿಗಳು ಕೋಟೆಯ ಗೋಡೆಯನ್ನೇರಿ ಮುಸ್ಲಿಮರ ಮೇಲೆ ಕಲ್ಲುಗಳನ್ನು ಎಸೆಯುತ್ತಿದ್ದರು. ಮುಸ್ಲಿಮರು ಚರ್ಮದ ಗುರಾಣಿಗಳಿಂದ ತಮ್ಮ ಬಚಾವು ಮಾಡುತ್ತಿದ್ದರು. ಅವಕಾಶ ಸಿಗುವಾಗಲೆಲ್ಲ ಮುಸ್ಲಿಮರು ಕೂಡ ಅವರಿಗೆ ಬಾಣಗಳನ್ನು ಹಾರಿಸುತ್ತಿದ್ದರು. ಹೀಗೆ 20 ದಿನಗಳು ಕಳೆದವು. ಆದರೆ ಯಾವುದೇ ಫಲಿತಾಂಶ ಮುಂದೆ ಬರಲಿಲ್ಲ. ಡಮಸ್ಕಸ್ ನಿವಾಸಿಗಳು ಕೋಟೆಯೊಳಗೆ ಸುತ್ತುವರೆಯಲ್ಪಟ್ಟ ಕಾರಣದಿಂದ ಕಠಿಣ ಸಂಕಷ್ಟದಲ್ಲಿದ್ದರು. ಕೋಟೆಯಲ್ಲಿ ದಿನಸಿ ದಾಸ್ತಾನು ಎಂದರೆ ಸಂಗ್ರಹಿಸಲಾದ ಆಹಾರ ಸಾಮಗ್ರಿಗಳು ಮುಗಿಯುತ್ತಿದ್ದವು. ಅದಲ್ಲದೆ ಡಮಸ್ಕಸ್ ನಿವಾಸಿಗಳ ಕೃಷಿಭೂಮಿ ಕೋಟೆಯ ಹೊರಗೆ ಆಗಿದ್ದವು. ಆದ್ದರಿಂದ ಅವರ ಕೃಷಿ ಕೆಲಸಗಳು ಹಾಳಾಗುತ್ತಿದ್ದವು. ಕೋಟೆಯಲ್ಲಿ ದವಸ ಧಾನ್ಯಗಳು ಬರಲು ಸಾಧ್ಯವಿರಲಿಲ್ಲ. ಇತರ ವ್ಯಾಪಾರ ಸಾಮಗ್ರಿಗಳ ಕೊರತೆಯಿತ್ತು. ಮುತ್ತಿಗೆಯ ಸಮಯ ದೀರ್ಘಕಾಲದವರೆಗೆ ಇದ್ದ ಕಾರಣದಿಂದ ಅವರು ಕಠಿಣವಾದ ಸಂಕಷ್ಟ ಮತ್ತು ವಿಪತ್ತಿನಲ್ಲಿ ಸಿಲುಕಿದ್ದರು. ಮುತ್ತಿಗೆಯು 20 ದಿನಗಳನ್ನು ದಾಟಿದಾಗ ಹಿರ್ಕಲ ಅರಸನು ಅಜನಾದೀನ್ ಪ್ರದೇಶದಲ್ಲಿ ರೋಮನರ ದೊಡ್ಡದಾದ ಸೈನ್ಯವೊಂದನ್ನು ಒಟ್ಟುಗೂಡಿಸಿರುವನು ಎಂಬ ಸುದ್ದಿ ಮುಸ್ಲಿಮರಿಗೆ ಲಭಿಸಿತ್ತು. ಈ ವಾರ್ತೆ ಕೇಳಿದ ಕೂಡಲೇ ಹಜರ್ ಖಾಲಿದ್ ರಜಿಯಲ್ಲಾನ್ಹು ಕೋಟೆಯ ಪೂರ್ವ ದಿಕ್ಕಿನ ಹೆಬ್ಬಾಗಿಲ ಬಳಿಯಿಂದ ಹೊರಟು ಜಾಬಿಯಾ ಪಟ್ಟಣದ ದಿಕ್ಕಿನ ಕಡೆಯಿರುವ ಹೆಬ್ಬಾಗಿಲನ ಸಮೀಪ ನಿಂತಿದ್ದ ಹಜರತ್ ಅಬೂ ಉಬೈದ ರಜಿಯಲ್ಲಾನ್ಹರ ಬಳಿಗೆ ಬಂದರು ಮತ್ತು ಅವರಿಗೆ ಸ್ಥಿತಿಗತಿಗಳನ್ನು ತಿಳಿಸುತ್ತಾ
ನಾವು ಡಮಸ್ಕಸಿನ ಮುತ್ತಿಗೆಯನ್ನು ಬಿಟ್ಟುಕೊಂಡು ಅಜ್ನಾದೇನಿನಲ್ಲಿರುವ ರೋಮಿನ ಸೈನ್ಯವನ್ನು ಎದುರಿಸಲು ಹೋಗೋಣವೆಂಬ ತನ್ನ ಸಲಹೆಯನ್ನು ನೀಡಿದರು. ಅಲ್ಲಾಹನು ನಮಗೆ ವಿಜಯ ದಯಪಾಲಿಸಿದರೆ ನಾವು ಇಲ್ಲಿಗೆ ಬಂದು ಡಮಸ್ಕಸ್ಸಿನ ಸಮಸ್ಯೆಯನ್ನು ಪರಿಹರಿಸೋಣವೆಂದು ಅವರು ಹೇಳಿದರು. ಆದರೆ ಅಬೂಬೈದ ರಜಿಲಾನ್ ಹೇಳಿದರು, ನನ್ನ ಅಭಿಪ್ರಾಯ ಇದಕ್ಕೆ ತದ್ವಿರುದ್ಧವಾಗಿದೆ. ಏಕೆಂದರೆ 20 ದಿನಗಳ ಕಾಲದ ಮುತ್ತಿಗೆ ಕಾರಣದಿಂದ ಡಮಸ್ಕಸ್ ನಿವಾಸಿಗಳು ತೊಂದರೆಗೆ ಒಳಪಟ್ಟಿದ್ದಾರೆ. ನಮ್ಮ ಭಯ ಅವರ ಹೃದಯಗಳಲ್ಲಿ ನುಗ್ಗಿದೆ. ನಾವು ಇಲ್ಲಿಂದ ಹೊರಟು ಹೋದರೆ ಅವರಿಗೆ ಆರಾಮ ಲಭಿಸುವುದು. ಅವರು ಆಹಾರ ಪಾನೀಯದ ಸಾಮಾನುಗಳನ್ನು ಕೋಟೆಯೊಳಗೆ ಬಹಳಷ್ಟು ಸಂಗ್ರಹಿಸುವರು. ನಾವು ಅಜ್ನಾದ ಐನಿನಿಂದ ಇಲ್ಲಿ ಮರಳಿ ಬರುವಷ್ಟರಲ್ಲಿ ಈ ಜನರು ದೀರ್ಘಕಾಲದವರೆಗೆ ನಮ್ಮನ್ನು ಎದುರಿಸಲು ಸಮರ್ಥರಾಗುವರು. ಹಜರ್ ಖಾಲಿದ್ ರಜಿಲಾನ್ಹು ಹಜರ್ ಅಬೂಬೈದ ರಜಿಲಾನ್ಹರ ಅಭಿಪ್ರಾಯವನ್ನು ಒಪ್ಪಿಕೊಂಡು ಮುತ್ತಿಗೆಯನ್ನು ಮುಂದುವರಿಸಿದರು. ಡಮಸ್ಕಸಿನ ಕೋಟೆಯ ಬೇರೆ ಬೇರೆ ಬಾಗಿಲುಗಳ ಬಳಿ ನೇಮಿಸಲಾದ ಸೇನಾಧಿಪತಿಗಳೊಡನೆ ತಮ್ಮ ತಮ್ಮ ಕಡೆಯಿಂದ ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸಲು ಆದೇಶ ನೀಡಲಾಯಿತು. ಹಜರ್ ಖಾಲಿದ್ ರಜಿಲಾನ್ಹರ ಆದೇಶವನ್ನು ಪಾಲಿಸುತ್ತಾ ಎಲ್ಲ ಕಡೆಯಿಂದಲೂ ಇಸ್ಲಾಮಿನ ಸೇನೆಗಳು ತೀವ್ರವಾದ ದಾಳಿಯನ್ನು ಆರಂಭಿಸಿದರು. ಹೀಗೆ ಡಮಸ್ಕಸ್ ಮುತ್ತಿಗೆಗೊಂಡು 20 ದಿನಗಳು ಕಳೆದವು. ದಾಳಿಯ ತೀವ್ರತೆಯನ್ನು ವರ್ಧಿಸಲು ಮುಸ್ಲಿಮರನ್ನು ಹುರಿದುಂಬಿಸುತ್ತಾ ಅದರ ಖಾಲಿದ್ ರಜಿಲಾನ್ಹು ಸ್ವತಃ ಜಾಬಿಯಾದ ಹೆಬ್ಬಾಗಿಲ ಕಡೆಯಿಂದ ತೀವ್ರವಾದ ದಾಳಿಯನ್ನು ಮುಂದುವರಿಸಿದರು. ಡಮಸ್ಕಸ್ ನಿವಾಸಿಗಳು ಅಷ್ಟರಲ್ಲಿ ಬಹಳ ತೊಂದರೆಗೆ ಒಳಪಟ್ಟಿದ್ದರು. ಹಿರ್ಕಲ ಅರಸನ ಸಹಾಯಕ್ಕಾಗಿ ಕಾಯುತ್ತಿದ್ದರು. ಅದರ ಖಾಲಿದ್ ರಜಿಲಾನ್ಹು ಒಂದರ ನಂತರ ಮತ್ತೊಂದೆಂಬಂತೆ ದಾಳಿಗಳನ್ನು ಮುಂದುವರಿಸಿಕೊಂಡರು. ಅವರು ಹೀಗೆ ಯುದ್ಧದಲ್ಲಿ ನಿರತರಾಗಿದ್ದಾಗ ಗೋಡೆಯ ಮೇಲೆ ಇದ್ದ ರೋಮನರು ಅಚಾನಕ್ಕಾಗಿ ಚಪ್ಪಾಲೆ ತಟ್ಟುತ್ತಾ ಕುಣಿದಾಡುವುದಾಗಿಯೂ ಸಂತೋಷವನ್ನು ಪ್ರಕಟಿಸುತ್ತಿರುವುದಾಗಿ ಅವರು ಕಂಡರು. ಮುಸ್ಲಿಮರು ಅಚ್ಚರಿಯಿಂದ ಅವರನ್ನು ನೋಡುತ್ತಿದ್ದರು. ಅದರ ಖಾಲಿದ್ ರಜಿಲಾನ್ಹು ಒಂದು ದಿಕ್ಕಿನ ಕಡೆಗೆ ನೋಡಿದಾಗ ಆ ಕಡೆಯಿಂದ ಬಹಳವಾಗಿ ಧೂಳು ಏಳುತ್ತಿರುವುದಾಗಿ ಅವರು ಕಂಡರು. ಅದರ ಕಾರಣದಿಂದ ದಿನದ ಸಮಯವಾಗಿದ್ದರೂ ಆಕಾಶ ಇರುಳಾಗಿ ಕಾಣುತ್ತಿತ್ತು. ಅಂಧಕಾರ ಹರಡಿತ್ತು. ಡಮಸ್ಕಸ್ ನಿವಾಸಿಗಳ ನೆರವಿಗಾಗಿ ಹಿರ್ಕಲ್ ಅರಸನ ಸೈನ್ಯ ಬರುತ್ತಿದೆ ಎಂದು ಹಜರ್ ಖಾಲಿದ್ ರಜಿಲಾನ್ಹರಿಗೆ ತಟ್ಟನೆ ಗೊತ್ತಾಯಿತು. ಸ್ವಲ್ಪ ಸಮಯದಲ್ಲೇ ಕೆಲವು ದೂತರು ಆ ಸುದ್ದಿಯು ಸರಿಯೆಂದು ದೃಢೀಕರಿಸಿದರು. ನಾವು ಪರ್ವತದ ಕಣಿವೆ ಬಳಿ ಒಂದು ದೊಡ್ಡ ಸೇನೆಯನ್ನು ಕಂಡಿದ್ದೇವೆ ಮತ್ತು ಅವರು ಖಂಡಿತವಾಗಿ ರೋಮನರ ಸೇನೆಯಾಗಿದೆ ಎಂದು ಅವರು ಹೇಳಿದರು. ಹಜರ್ ಖಾಲಿದ್ ರಜಿಲಾನ್ಹು ಬೇಗನೆ ಬಂದು ಹಜರ ಅಬೂಬೈದ ರಜಿಲಾನ್ಹರಿಗೆ ಸ್ಥಿತಿಗತಿಗಳ ಬಗ್ಗೆ ತಿಳಿಸುತ್ತಾ ಹೀಗೆ ಹೇಳಿದರು. ಪೂರ್ತಿ ಸೇನೆಯೊಂದಿಗೆ ಹರ್ಕಲ್ ಕಳುಹಿಸಿದ ಸೇನೆಯನ್ನು ಎದುರಿಸಲು ಹೋಗಲು ನಾನು ನಿರ್ಧರಿಸಿದ್ದೇನೆ. ಇದರ ಕುರಿತು ನಿಮ್ಮ ಅಭಿಪ್ರಾಯವೇನು? ಅದರ ಅಬೂಬೈದ ರಜಿಲಾನ್ಹು ಹೇಳಿದರು, ಇದು ಸರಿಯಲ್ಲ. ಏಕೆಂದರೆ ನಾವು ಈ ಜಾಗವನ್ನು ಬಿಟ್ಟರೆ ಕೋಟೆಯೊಳಗಿನ ನಿವಾಸಿಗಳು ಹೊರಗೆ ಬಂದು ನಮ್ಮೊಡನೆ ಯುದ್ಧ ಮಾಡುವರು. ಒಂದು ಕಡೆಯಿಂದ ಹಿರ್ಕಲಿನ ಸೈನ್ಯ ದಾಳಿ ನಡೆಸುವುದು, ಮತ್ತೊಂದು ಕಡೆಯಿಂದ ಡಮಸ್ಕಸ್ ನಿವಾಸಿಗಳು ದಾಳಿ ನಡೆಸುವರು. ನಾವು ರೋಮನರ ಎರಡು ಸೇನೆಗಳ ನಡುವೆ ಸಿಲುಕಿ ವಿಪತ್ತಿಗೆ ತುತ್ತಾಗುವವು. ಹಾಗಾದರೆ ನಿಮ್ಮ ಅಭಿಪ್ರಾಯವೇನೆಂದು ಹಜರ್ ಖಾಲಿದ್ ರಜಿಲಾನ್ಹು ಕೇಳಿದರು. ಹಜರ್ ಅಬೂಬೈದ ರಜಿಲಾನ್ಹು ಹೇಳಿದರು, ನೀವು ಒಬ್ಬ ಶೂರ ಮತ್ತು ಧೀರನಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಅವನ ಜೊತೆಗೆ ಒಂದು ಸಂಘವನ್ನು ಶತ್ರುಗಳನ್ನು ಎದುರಿಸಲು ಕಳುಹಿಸಿರಿ. ಹೀಗೆ ಹಜರ್ ಖಾಲಿದ್ ರಜಿಲಾನ್ಹು ಹಜರ್ ಜಿರಾರ್ ಬಿನ್ ಅಜ್ವರ್ ಜಿಲಾನ್ಹರನ್ನು 500 ಕುದುರೆ ಸವಾರರಾದ ಸೈನಿಕರೊಂದಿಗೆ ರೋಮನರ ಸೈನ್ಯವನ್ನು ಎದುರಿಸಲು ಕಳುಹಿಸಿದರು. ಮತ್ತೊಂದು ವರದಿಯಲ್ಲಿ ಸೈನಿಕರ ಸಂಖ್ಯೆ 5000 ಎಂದು ಬಂದಿದೆ. ಹೇಗಿದ್ದರೂ ಹಜರ್ ಜಿರಾರ್ ಜಲಾನ್ಹು 500 ಸಿಪಾಯಿಗಳೊಂದಿಗೆ ರೋಮನರ ಸೈನ್ಯದ ಕಡೆಗೆ ಹೊರಟರು. ರೋಮನರ ಸೈನ್ಯವನ್ನು ನೋಡಿಕೊಂಡು, ಇದಂತೂ ಬಹಳ ದೊಡ್ಡದಾದ ಸೈನ್ಯವಾಗಿದೆ ಮತ್ತು ನಾವು ಕೇವಲ 5000 ಎಂದು ಕೆಲವು ಸಿಪಾಯಿಗಳು ಹಜರ್ ಜಿರಾರ್ ರಜಲಾನ್ಹುರೊಡನೆ ಹೇಳಿದರು. ಆದ್ದರಿಂದ ನಾವು ಮರಳಿ ಹೋಗಿ ನಮ್ಮ ಸೈನ್ಯದೊಂದಿಗೆ ಸೇರಿಕೊಂಡು ಅವರನ್ನು ಎದುರಿಸುವುದು ಉತ್ತಮವೆಂದು ಅವರು ಹೇಳಿದರು. ಹಜರತ್ ಜಿರಾರ್ ರಜಿಲಾನ್ಹು ಹೇಳಿದರು, ಶತ್ರುಗಳು ಅಧಿಕ ಸಂಖ್ಯೆಯಲ್ಲಿರುವುದನ್ನು ಕಂಡು ಭಯಗೊಳ್ಳಬೇಡಿರಿ. ಅಲ್ಲಾಹನು ಅನೇಕ ಬಾರಿ ಸ್ವಲ್ಪ ಜನರಿಗೆ ಅಧಿಕ ಜನರ ಮೇಲೆ ವಿಜಯ ನೀಡಿರುವನು. ಅವನು ಈಗಲೂ ನಮ್ಮ ಸಹಾಯವನ್ನು ಮಾಡುವನು. ಸ್ನೇಹಿತರೆ, ಮರಳಿ ಹೋಗುವುದೆಂದರೆ ಯುದ್ಧದಿಂದ ಪರಾರಿಯಾಗುವುದಾಗಿದೆ. ಅದು ಅಲ್ಲಾಹನಿಗಿಷ್ಟವಲ್ಲ. ನೀವು ಅರೇಬ್ಯರ ಧೈರ್ಯ ಮತ್ತು ತ್ಯಾಗಕ್ಕೆ ಕಳಂಕುಂಟು ಮಾಡುವಿರಾ. ಮರಳಿ ಹೋಗಲು ಬಯಸುವವರು ಮರಳಿ ಹೋಗಲಿ, ಆದರೆ ನಾನು ಯುದ್ಧ ಮಾಡುವನು ಮತ್ತು ಇಸ್ಲಾಮಿನ ಹೆಸರನ್ನು ಮೇಲೆಕ್ಕೆತ್ತುವನು. ಅಲ್ಲಾಹನು ನನ್ನನ್ನು ಪರಾರಿಯಾಗುವುದಾಗಿ ಕಾಣದಿರಲಿ. ಎಲ್ಲಾ ಮುಸ್ಲಿಮರು ಒಂದೇ ಸ್ವರದಲ್ಲಿ ಹೀಗೆ ಹೇಳಿದರು, ನಾವು ಇಸ್ಲಾಮಿಗಾಗಿ ಜೀವತ್ಯಾಗ ಮಾಡುವವು ಮತ್ತು ಶಹಾದತಿನ ಪದವಿಯನ್ನು ಗಳಿಸುವು. ಎಂದರೆ ನಾವು ಯುದ್ಧಕ್ಕಾಗಿ ತಯಾರಾಗಿದ್ದೇವೆ. ಅದರ ಜಿರಾರ್ ಜಲಾನ್ಹು ಸಂತೋಷಗೊಂಡರು. ಶತ್ರುಗಳ ಮೇಲೆ ಒಂದೇ ಸವನೆ ದಾಳಿ ನಡೆಸಿಕೊಂಡು ಅವರ ಸರ್ವನಾಶ ಮಾಡಲು ಆಜ್ಞಾಪಿಸಿದರು. ಮುಸ್ಲಿಮರು ಮತ್ತು ಹಜರ್ ಜಿರಾರ್ ಜಲಾನ್ಹು ರೋಮನರ ಸೈನ್ಯದ ಮೇಲೆ ನಿರಂತರ ದಾಳಿ ನಡೆಸಿದರು ಮತ್ತು ಧೈರ್ಯದಿಂದ ಹೋರಾಡಿದರು. ರೋಮನರ ಸೇನಾಧಿಪತಿಯ ಪುತ್ರನು ಹಜರತ್ ಜಿರಾರ್ ಜಲಾನ್ಹರ ಮೇಲೆ ಹಲ್ಲೆ ನಡೆಸಿದನು. ಅವರ ಎಡೆತೋಳಿನ ಮೇಲೆ ಈಟಿಯನ್ನು ಎಸೆದನು. ಅದರ ಕಾರಣದಿಂದ ತೋಳಿನಿಂದ ರಕ್ತ ವೇಗವಾಗಿ ಹರಿಯಲು ಆರಂಭಿಸಿತ್ತು. ಆದರೆ ಒಂದು ಕ್ಷಣದ ನಂತರ ಹಜರತ್ ಜಿರಾರ್ ಜಲಾನ್ಹು ಅವನ ಎದೆಯ ಮೇಲೆ ಈಟಿಯನ್ನು ಎಸೆದು ವಧಿಸಿದರು. ಈಟಿ ಅವನ ಎದೆಯಲ್ಲಿ ಸಿಲುಕಿತ್ತು ಮತ್ತು ಅದರ ತುದಿಭಾಗ ತುಂಡಾಯಿತು. ತುದಿಭಾಗ ಇಲ್ಲದ ಈಟಿಯನ್ನು ಮಾತ್ರ ಹಿಡಿದುಕೊಂಡು ನಿರಾಯುಧರಾಗಿ ನಿಂತಿದ್ದ ಹಜರತ್ ಜಿರಾರ್ ಜಲಾನ್ಹರನ್ನು ರೋಮನರ ಸೈನಿಕರು ಕಂಡಾಗ ಅವರ ಬಳಿಗೆ ಬೇಗನೆ ಬಂದು ಅವರನ್ನು ವಂದಿಸಿದರು. ಹಜರತ್ ಜಿರಾರ್ ಜಲಾನ್ಹು ಬಂದಿಯಾದುದನ್ನು ಕಂಡಾಗ ಸಾಹೇಬರು ಬಹಳ ದುಃಖಿತರು, ಚಿಂತಿತರೂ ಆದರು. ಅವರು ಅನೇಕ ಸುರಕ್ಷಾ ದಾಳಿಗಳನ್ನು ನಡೆಸಿದರೂ ಅವರನ್ನು ಬಿಡಿಸಲಾಗಲಿಲ್ಲ. ಈ ಸುದ್ದಿ ಹಜರತ್ ಖಾಲಿದ್ ಬಿನ್ ವಲೀದ್ ರಜಿಲಾನ್ಹರಿಗೆ ತಲುಪಿದಾಗ ಅವರು ಬಹಳ ಚಿಂತಿತರಾದರು. ಜೊತೆಗಾರರಿಂದ ರೋಮನರ ಸೈನ್ಯದ ಕುರಿತು ಮಾಹಿತಿ ಪಡೆದು ಕಮಾಂಡರ್ ಆಗಿದ್ದ ಹಜರತ್ ಅಬೂಬೈದ ರಜಿಲಾನ್ಹರಿಂದ ದಾಳಿ ನಡೆಸುವುದರ ಕುರಿತು ಸಲಹೆ ಕೇಳಿದರು. ಅವರು ಹೇಳಿದರು, ಡಮಸ್ಕಸ್ ಮುತ್ತಿಗೆಗೆ ತಕ್ಕುದಾಗ ಏರ್ಪಾಡು ಮಾಡಿಕೊಂಡು ನೀವು ಹಿರ್ಕಲಿನ ಸೈನ್ಯದ ಮೇಲೆ ದಾಳಿ ನಡೆಸಬಹುದಾಗಿದೆ. ಹಜರತ್ ಖಾಲಿದ್ ರಜಿಲಾನ್ಹು ಮುತ್ತಿಗೆ ಏರ್ಪಾಡು ಮಾಡಿಕೊಂಡ ನಂತರ ತನ್ನ ಜೊತೆಗಾರರ ಜೊತೆಗೆ ಶತ್ರುಗಳನ್ನು ಹಿಂಬಾಲಿಸಲು ಹೊರಟರು. ಶತ್ರುಗಳ ಸಮೀಪಕ್ಕೆ ತಲುಪಿದ ಕೂಡಲೇ ಅವರ ಮೇಲೆ ತಟ್ಟನೆ ದಾಳಿ ನಡೆಸಲು ಆಜ್ಞಾಪಿಸಿದರು.
ಹಜರತ್ ಖಾಲಿದ್ ರಜಿಯಲ್ಲಾಹು ಹೇಳಿದರು, ಶತ್ರುಗಳು ಹಜರತ್ ಜಿರಾರ್ ರಜಿಯಲ್ಲಾಹುವನ್ನು ವಧಿಸಿಲ್ಲವೆಂದಾದರೆ ಖಂಡಿತ ನಾವು ಅವರನ್ನು ಬಿಡುಗಡೆಗೊಳಿಸುವು. ಹಜರತ್ ಜಿರಾರ್ ರಜಿಯಲ್ಲಾಹು ಶಹೀದ್ ಆಗಿರುವರಾದರೆ ಅಲ್ಲಾಹನಾಣೆ ನಾವು ಖಂಡಿತ ಪ್ರತೀಕಾರ ಪಡೆಯುವು. ಹೇಗಿದ್ದರೂ ಹಜರತ್ ಜಿರಾರ್ ರಜಿಯಲ್ಲಾಹರ ಕುರಿತು ದುಃಖವಾರ್ತೆ ಲಭಿಸುವುದು ಎಂದು ನನಗೆ ಪ್ರತೀಕ್ಷೆ ಇದೆ. ಇದೇ ವೇಳೆ ಮುಸ್ಲಿಮರ ಸೈನ್ಯದ ಮುಂದೆ ಮುಂದೆ ಆಗಿ ಕೆಂಪು ಕುದುರೆಯಲ್ಲಿ ಸವಾರರಾಗಿಕೊಂಡು ಯುದ್ಧ ಕವಚದ ಮೇಲೆ ಬಟ್ಟೆಯನ್ನು ಧರಿಸಿದ್ದ ಅಪರಿಚಿತನಾದ ಒಬ್ಬ ಕುದುರೆ ಸವಾರ ಕಂಡುಬಂತು. ಆ ವ್ಯಕ್ತಿಯ ಕೈಯಲ್ಲಿ ಉದ್ದದ ಹೊಳೆಯೋ ಈಟಿ ಇತ್ತು. ಆ ವ್ಯಕ್ತಿಯ ವೇಷವಿನ್ಯಾಸಗಳಿಂದ ಧೈರ್ಯ, ಬುದ್ಧಿವಂತಿಕೆ, ಯುದ್ಧ ನಿಪುಣತೆ ಸ್ಪಷ್ಟವಾಗಿ ಕಾಣಬಹುದಾಗಿತ್ತು. ದೇಹವನ್ನು ಪೂರ್ತಿಯಾಗಿ ಮತ್ತು ಮುಖವನ್ನು ಮರೆಸಿಕೊಂಡಿದ್ದ ಆ ಕುದುರೆ ಸವಾರ ಯಾರೆಂದು ಗೊತ್ತಾದರೆ ಎಷ್ಟು ಚೆನ್ನ. ಅಲ್ಲಾಹನಾಣೆ, ಈ ವ್ಯಕ್ತಿ ಅತ್ಯಂತ ಧೈರ್ಯಶಾಲಿ ಮತ್ತು ಶೂರನೆಂದು ಸೋರುತ್ತದೆ ಎಂದು ಹಜರತ್ ಖಾಲಿದ್ ರಜಿಯಲ್ಲಾಹು ಹೇಳಿದರು. ಎಲ್ಲರೂ ಆ ವ್ಯಕ್ತಿಯ ಹಿಂದೆ ಇದ್ದರು. ಇಸ್ಲಾಮಿನ ಸೈನ್ಯ ಸತ್ಯ ನಿಷೇಧಿಗಳ ಸಮೀಪಕ್ಕೆ ತಲುಪಿದಾಗ ಪಕ್ಷಿಗಳ ಮೇಲೆ ಹದ್ದು ಹಲ್ಲೆ ನಡೆಸುವ ರೀತಿಯಲ್ಲಿ ಆ ವ್ಯಕ್ತಿ ಅವರ ಮೇಲೆ ಶೌರ್ಯದಿಂದ ದಾಳಿ ನಡೆಸಿದ. ಮಾತ್ರವಲ್ಲ, ಆ ವ್ಯಕ್ತಿಯ ಒಂದು ದಾಳಿಯಿಂದ ಶತ್ರುಗಳ ಸೇನೆ ಕಂಗಾಳಾಯಿತು. ಆ ವ್ಯಕ್ತಿ ಅನೇಕರನ್ನು ವಧಿಸಿದ. ಮುಂದೆ ಹೋಗುತ್ತಾ ಶತ್ರು ಸೈನ್ಯದ ಮಧ್ಯಭಾಗಕ್ಕೆ ತಲುಪಿದ. ಆ ವ್ಯಕ್ತಿ ತನ್ನ ಜೀವವನ್ನು ಪಣತೊಟ್ಟು ಸತ್ಯ ನಿಷೇಧಿಗಳ ಸೈನ್ಯವನ್ನು ಮುರಿಯುತ್ತಾ ಒಳಗೆ ನುಗ್ಗಿದ. ಮುಂದೆ ಬಂದವರನ್ನು ತುಂಡು ತುಂಡನ್ನಾಗಿ ಮಾಡಿದ. ಆ ವ್ಯಕ್ತಿ ಖಾಲಿದೇ ಆಗಿರಬೇಕೆಂದು ಕೆಲವರು ಭಾವಿಸಿದರು. ಆ ವ್ಯಕ್ತಿ ಯಾರೆಂದು ಹಜರ ರಾಫಿ ರಜಿಯಲ್ಲಾಹು ಅದರ ಖಾಲಿದ್ ರಜಿಯಲ್ಲಾಹುರವರನ್ನು ಕೇಳಿದರು. ಅದರ ಖಾಲಿದ್ ರಜಿಯಲ್ಲಾಹು ಹೇಳಿದರು, ನನಗೆ ಗೊತ್ತಿಲ್ಲ, ಇದು ಯಾರೆಂದು ಯೋಚಿಸಿ ನಾನೇ ಅಚ್ಚರಿಯಲ್ಲಿದ್ದೇನೆ. ಅದರ ಖಾಲಿದ್ ರಜಿಯಲ್ಲಾಹರ ಸೈನ್ಯ ಮುಂದೆ ಇರುವಾಗಲೇ ಆ ವ್ಯಕ್ತಿ ಪುನಃ ರೋಮನರ ಸೈನ್ಯದಿಂದ ಹೊರಗೆ ಬಂದರು. ರೋಮನರ ಯಾವುದೇ ಸಿಪಾಯಿ ಅವರ ಮುಂದೆ ಬರುತ್ತಿರಲಿಲ್ಲ. ಆ ವ್ಯಕ್ತಿ ಏಕಾಂಗಿಯಾಗಿ ಹೋರಾಡುತ್ತಾ ರೋಮನರ ನಡುವೆ ಯುದ್ಧ ಮಾಡುತ್ತಿದ್ದ. ಅದೇ ವೇಳೆ ಹಜರತ್ ಖಾಲಿದ್ ರಜಿಯಲ್ಲಾಹು ದಾಳಿ ನಡೆಸಿ ಆ ವ್ಯಕ್ತಿಯನ್ನು ಶತ್ರುಗಳ ವಲಯದಿಂದ ಹೊರಗೆ ತಂದರು. ಹೀಗೆ ಆ ವ್ಯಕ್ತಿ ಇಸ್ಲಾಮಿನ ಸೈನ್ಯದಲ್ಲಿ ಬಂದು ಸೇರಿದ. ಹಜರತ್ ಖಾಲಿದ್ ರಜಿಯಲ್ಲಾಹು ಹೇಳಿದರು, ಎಲೈ ಅಲ್ಲಾಹನ ದಾಸ, ನೀವು ನನ್ನನ್ನು ಮತ್ತು ಎಲ್ಲ ಮುಸ್ಲಿಮರನ್ನು ಅಚ್ಚರಿಪಡಿಸಿರುವೆ. ನೀವಿಷ್ಟು ನಿರ್ಭೀತರಾಗಿರುವೆ, ಅಷ್ಟಕ್ಕೂ ನೀವು ಯಾರು? ಅವರು ಒತ್ತಾಯಪೂರ್ವಕವಾಗಿ ಕೇಳಿದಾಗ ಆ ವ್ಯಕ್ತಿ ಹೇಳಿದ, ನಾನು ಅನುಸರಣೆ ಇಲ್ಲದ ಕಾರಣದಿಂದ ಮುಖ ತಿರುಗಿಸಿದ್ದಲ್ಲ, ಬದಲಾಗಿ ನನಗೆ ನಾಚಿಕೆಯಾಗುತ್ತಿದೆ. ಏಕೆಂದರೆ ನಾನು ಪುರುಷನಲ್ಲ, ಬದಲಾಗಿ ಸ್ತ್ರೀಯಾಗಿರುವೆ. ನನ್ನ ನೋವುಭರಿತ ಹೃದಯ ನನ್ನನ್ನು ಈ ಯುದ್ಧ ಮೈದಾನಕ್ಕೆ ಇಳಿಸಿದೆ. ನಾನು ಜಿರಾರಿನ ಸಹೋದರಿ ಖೌಲಾ ಬಿನ್ ಅಜ್ವರ್ ಆಗಿರುವೆ. ಸಹೋದರನ ಬಂಧನದ ಬಗ್ಗೆ ಗೊತ್ತಾದಾಗ ನೀವು ಈಗ ನೋಡಿದ್ದನ್ನು ಮಾಡಲು ನಾನು ಬಂದೆ. ಅದರ ಖಾಲಿ ರಜಾನ ಹೇಳಿದರು, ನಾವೆಲ್ಲರೂ ಸೇರಿ ಒಟ್ಟಾಗಿ ದಾಳಿ ನಡೆಸಬೇಕು. ಜಿರಾರ್ನನ್ನು ಬಂಧನದಿಂದ ಅಲ್ಲಾಹನ್ನು ಮುಕ್ತಗೊಳಿಸುವನು ಎಂದು ಅವನ ಮೇಲೆ ನನಗೆ ಭರವಸೆ ಇದೆ. ಅದರ ಖೌಲಾ ರಜಿಯಲ್ಲಾಹು ಹೇಳಿದರು, ನಾನು ಕೂಡ ದಾಳಿ ನಡೆಸುವುದರಲ್ಲಿ ಮುಂದೆ ಮುಂದೆ ಆಗಿರುತ್ತೇನೆ. ಅನಂತರ ಅದರ ಖಾಲಿದ್ ರಜಿಯಲ್ಲಾಹರ ಸಮರ್ಥವಾದ ದಾಳಿಯ ಪರಿಣಾಮವಾಗಿ ರೋಮನರು ದುರ್ಬಲಗೊಂಡರು. ಅವರ ಸೇನೆ ಅಲ್ಲೋಲ ಕಲ್ಲೋಲಗೊಂಡಿತ್ತು. ಅದರ ರಾಫಿ ರಜಿಯಲ್ಲಾಹು ಧೈರ್ಯದ ಕೌಶಲವನ್ನು ಪ್ರಕಟಿಸಿದರು. ಮುಸ್ಲಿಮರು ಪುನಃ ಸಮರ್ಥವಾದ ದಾಳಿ ನಡೆಸಲು ತಯಾರಾಗಿದ್ದರು. ಅಷ್ಟರಲ್ಲಿ ಅಚಾನಕ್ಕಾಗಿ ಸತ್ಯ ನಿಷೇಧಗಳ ಸೈನ್ಯದಿಂದ ಕೆಲವು ಸವಾರರು ತ್ವರಿತವಾಗಿ ಅಭಯ ಯಾಚಿಸಲು ಬಂದರು. ಅದರ ಖಾಲಿದ್ ರಜಿಯಲ್ಲಾಹು ಹೇಳಿದರು, ಅವರಿಗೆ ಅಭಯ ನೀಡಿರಿ ಮತ್ತು ನನ್ನ ಬಳಿಗೆ ತನ್ನಿರಿ. ಅನಂತರ ನೀವು ಯಾರೆಂದು ಹಜರತ್ ಖಾಲಿದ್ ರಜಿಯಲ್ಲಾಹು ಅವರೊಡನೆ ಕೇಳಿದರು. ಅವರು ಹೇಳಿದರು, ನಾವು ರೋಮಿನ ಸೈನ್ಯದ ಜನರಾಗಿದ್ದೇವೆ ಮತ್ತು ಹಿಮಸ್ ನಿವಾಸಿಗಳಾಗಿದ್ದೇವೆ, ಹಾಗೂ ನಾವು ಸಂಧಾನವನ್ನು ಬಯಸುತ್ತೇವೆ. ಹಜರತ್ ಖಾಲಿದ್ ರಜಿಯಲ್ಲಾಹು ಹೇಳಿದರು, ಸಂಧಾನವಂತೂ ಹಿಮಸ್ ತಲುಪಿದ ನಂತರ ಆಗುವುದು. ಇಲ್ಲಿ ಸಮಯಕ್ಕೆ ಮುಂಚಿತವಾಗಿ ನಾವು ಸಂಧಾನ ಮಾಡುವಂತಿಲ್ಲ. ಆದರೂ ನಿಮಗೆ ನಾವು ಅಭಯ ನೀಡಿದ್ದೇವೆ. ಅಲ್ಲಾಹನ ತೀರ್ಮಾನದಂತೆ ನಾವು ಜಯಿಸುವಾಗ ಅಲ್ಲಿ ಈ ಕುರಿತು ಮಾತುಕತೆ ನಡೆಸುವುದು. ನಿಮ್ಮ ಸರ್ದಾರನ ಮಗನನ್ನು ವಧಿಸಿದ ನಮ್ಮೊಬ್ಬ ವೀರನ ಕುರಿತು ನಿಮಗೆ ಗೊತ್ತಿದೆಯೇ? ಅವರು ಹೇಳಿದರು, ಯುದ್ಧ ಕವಚವನ್ನು ಕೂಡ ಧರಿಸದೆ ನಮ್ಮ ಅನೇಕ ಜನರನ್ನು ವಧಿಸಿದ ಮತ್ತು ನಮ್ಮ ಸರ್ದಾರನ ಪುತ್ರನನ್ನು ವಧಿಸಿದ ವ್ಯಕ್ತಿಯ ಬಗ್ಗೆ ಪ್ರಶ್ನಿಸುತ್ತಿದ್ದೀರಾ? ಹೌದು, ಅವರ ಕುರಿತೆ ಎಂದು ಹಜರ ಖಾಲಿದ್ ರಜಿಯಲ್ಲಾಹು ಹೇಳಿದರು. ಅವರು ಹೇಳಿದರು, ಅವರನ್ನು ಬಂಧಿಸಿ ವರ್ದಾನಿನ ಬಳಿಗೆ ತಲುಪಿಸಲಾದಾಗ ವರ್ದಾನ್ ಅವರನ್ನು 100 ಸವಾರರ ಜೊತೆಗೆ ಅರಸನ ಬಳಿಗೆ ತಲುಪಿಸಲು ಹಿಮಸಿಗೆ ಕಳುಹಿಸಿದನು. ಇದನ್ನು ಆಲಿಸಿ ಹಜರ ಖಾಲಿದ್ ರಜಿಯಲ್ಲಾಹು ಬಹಳ ಸಂತೋಷಗೊಂಡರು. ಹಜರ ರಾಫಿ ರಜಿಯಲ್ಲಾಹರೊಡನೆ ಹಜರ ಖಾಲಿದ್ ರಜಿಯಲ್ಲಾಹು ಹೇಳಿದರು, ನಿಮಗೆ ಇಲ್ಲಿಯ ರಸ್ತೆಗಳ ಬಗ್ಗೆ ಅರಿವಿದೆ, ಆದ್ದರಿಂದ ನಿಮ್ಮ ಇಷ್ಟಪ್ರಕಾರ ಕೆಲವು ಯುವಕರನ್ನು ಕೊಂಡು ಹೋಗಿ ಶತ್ರುಗಳು ಹಿಮಸ್ ತಲುಪುವುದಕ್ಕೆ ಮುಂಚಿತವಾಗಿ ಹಜರತ್ ಜಿರಾರ್ ರಜಿಯಲ್ಲಾಹರನ್ನು ಬಂಧನ ಮುಕ್ತಗೊಳಿಸಿರಿ ಮತ್ತು ತನ್ನ ಪ್ರಭುವಿನಿಂದ ಪ್ರತಿಫಲ ಪಡೆಯಿರಿ. ಹಜರ ರಾಫಿ ರಜಿಯಲ್ಲಾಹು 100 ಯುವಕರನ್ನು ಆಯ್ಕೆ ಮಾಡಿದರು ಮತ್ತು ಅವರು ಹೋಗುವಷ್ಟರಲ್ಲಿ ಅವರ ಜೊತೆಗೆ ಹೋಗಲು ಬಹಳವಾಗಿ ವಿನಂತಿ ಮಾಡುತ್ತಾ ಹಜರ ಖೌಲಾ ರಜಿಯಲ್ಲಾಹ ಅನುಮತಿ ಪಡೆದರು. ಎಲ್ಲರೂ ಹಜರ ರಾಫಿ ರಜಿಯಲ್ಲಾಹರ ನೇತೃತ್ವದಲ್ಲಿ ಹಜರ ಜಿರಾರ್ ರಜಿಯಲ್ಲಾಹರನ್ನು ಬಿಡುಗಡೆಗೊಳಿಸಲು ಹೊರಟರು. ಹಜರ ರಾಫಿ ರಜಿಯಲ್ಲಾಹು ವೇಗವಾಗಿ ಹೊರಟು ಒಂದು ಸ್ಥಳಕ್ಕೆ ತಲುಪಿದಾಗ ತನ್ನ ಜೊತೆಗಾರರೊಡನೆ ಹೇಳಿದರು, ಖುಷಿಪಡಿರಿ, ಶತ್ರುಗಳು ಬಹು ದೂರಕ್ಕೆ ಹೋಗಿಲ್ಲ. ಹಜರ ರಾಫಿ ರಜಿಯಲ್ಲಾಹು ತನ್ನ ಒಂದು ಸೈನ್ಯದ ತುಕಡಿಯನ್ನು ಅಲ್ಲಿ ಅಡಗಿಸಿ ನಿಲ್ಲಿಸಿದರು. ಅಷ್ಟರಲ್ಲಿ ಧೂಳು ಏಳುವುದಾಗಿ ಕಂಡುಬಂತು. ಹುಷಾರಾಗಿರಲು ಹಜರ ರಾಫಿ ರಜಿಯಲ್ಲಾಹು ಮುಸ್ಲಿಮರೊಡನೆ ಹೇಳಿದರು. ಅನಂತರ ಮಾಡಿದ ದಾಳಿಯ ಮೂಲಕ ಹಜರತ್ ಜಿರಾರ್ ರಜಿಯಲ್ಲಾಹರನ್ನು ಬಂಧನದಿಂದ ಮುಕ್ತಗೊಳಿಸಿದರು. ಮುಸ್ಲಿಮರು ತಯಾರಾಗಿ ಕುಳಿತಿದ್ದಾಗ ರೋಮನರು ಅಲ್ಲಿಗೆ ತಲುಪಿದರು. ಹಜರತ್ ಜಿರಾರ್ ರಜಿಯಲ್ಲಾಹು ಬಂಧನದಲ್ಲಿದ್ದರು. ನೋವುಭರಿತ ಶೈಲಿಯಲ್ಲಿ ಪದ್ಯಗಳನ್ನು ಹೀಗೆ ಹಾಡುತ್ತಿದ್ದರು, ನಾನು ಬಂಧನದಲ್ಲಿದ್ದೇನೆ ಮತ್ತು ನನ್ನನ್ನು ಕಟ್ಟಿಡಲಾಗಿದೆ. ಯುದ್ಧ ಕವಚವನ್ನು ಧರಿಸಿ ಸಿರಿಯದ ಸತ್ಯನಿಷೇಧಿಗಳು ಮತ್ತು ಅಧರ್ಮಿಗಳು ನನ್ನ ಸುತ್ತವಿರುವರು ಎಂಬ ಸುದ್ದಿಯನ್ನು ಎಲೈ ದೂತ ನನ್ನ ಸಮುದಾಯ ಮತ್ತು ನನ್ನ ಸಹೋದರ ಹೌಲೆಯರಿಗೆ ಮುಟ್ಟಿಸು. ಎಲೈ ಹೃದಯವೇ, ನೀನು ದುಃಖದಿಂದ ಸಾಯು. ಎಲೈ ಕಣ್ಣೀರು, ನನ್ನ ಮುಖದಲ್ಲಿ ಹರಿಯು. ಅದರ ಖೌಲಾ ರಜಿಯಲ್ಲಾಹು ಜೋರಾಗಿ ಹೇಳಿದರು, ನಿನ್ನ ದುವಾ ಸ್ವೀಕಾರವಾಗಿದೆ, ಅಲ್ಲಾಹನ ಸಹಾಯ ಬಂದಿದೆ, ನಾನು ನಿಮ್ಮ ಸಹೋದರಿ ಖೌಲಾ ಆಗಿರುವೆ. ಹೀಗೆ ಹೇಳಿ ತಕ್ಬೀರ್ ಹೇಳುತ್ತಾ ದಾಳಿ ಮಾಡಿದರು. ಇತರ ಮುಸ್ಲಿಮರು ಕೂಡ ತಕ್ಬೀರ್ ಹೇಳುತ್ತಾ ದಾಳಿ ನಡೆಸಿದರು. ಮುಸ್ಲಿಮರು ಆ ಸಂಘವನ್ನು ವಶಪಡಿಸಿಕೊಂಡರು. ಎಲ್ಲರನ್ನು ಕೊಲ್ಲಲಾಯಿತು. ಅಲ್ಲಾಹನ ಅನುಗ್ರಹದಿಂದ ಹಜರತ್ ಜಿರಾರ್ ರಜಿಯಲ್ಲಾಹರಿಗೆ ಬಿಡುಗಡೆ ಮತ್ತು ಮುಸ್ಲಿಮರಿಗೆ ಯುದ್ಧ ಸಂಪತ್ತು ಲಭಿಸಿತ್ತು.
ಅದರ ಖೌಲಾ ರಜಲಾನ್ಹ ತನ್ನ ಕೈಗಳಿಂದ ಸಹೋದರನಿಗೆ ಕಟ್ಟಲಾದ ಹಗ್ಗವನ್ನು ಬಿಚ್ಚಿದ್ದರು ಮತ್ತು ಸಲಾಂ ಹೇಳಿದರು. ಹಜರತ್ ಜಿರಾರ್ ರಜಲಾನ್ಹು ತನ್ನ ಸಹೋದರಿಯೊಡನೆ ಶಾಬಾಷ್ ಎಂದು ಹೇಳಿ ಸ್ವಾಗತಿಸಿದರು. ಒಂದು ದೊಡ್ಡ ಈಟಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಕುದುರೆಯಲ್ಲಿ ಸವಾರರಾದರು. ಅಲ್ಲಾಹನಿಗೆ ಕೃತಜ್ಞತೆ ಅರ್ಪಿಸಿದರು. ಈ ಕಡೆ ಈ ಸಂತೋಷದ ಘಟನೆ ನಡೆಯಿತು. ಮತ್ತೊಂದೆಡೆ ಡಮಸ್ಕಸ್ನಲ್ಲಿ ಅದರ ಖಾಲಿ ರಜಲಾನ್ಹು ತೀವ್ರವಾದ ದಾಳಿ ನಡೆಸಿ ವರ್ದಾನನನ್ನು ಸೋಲಿಸಿದ್ದರು. ಸೈನಿಕರು ಓಡಿ ಹೋದರು ಮತ್ತು ಮುಸ್ಲಿಮರು ಅವರನ್ನು ಹಿಂಬಾಲಿಸಿದರು. ಹಜರತ್ ಜಿರಾರ್ ರಜಲಾನ್ಹು ಇತರ ಮುಸ್ಲಿಮರನ್ನು ಭೇಟಿಯಾದರು. ವಿಜಯದ ಸುದ್ದಿಯನ್ನು ಹಜರತ್ ಅಬೂಬೈದಾ ರಜಲಾನ್ಹರಿಗೆ ಮುಟ್ಟಿಸಲಾಯಿತು. ಈಗ ಡಮಸ್ಕಸ್ಸನ್ನು ಜಯಿಸಲಾಗುವುದು ಎಂದು ಮುಸ್ಲಿಮರಿಗೆ ಖಾತ್ರಿಯಾಯಿತು. ಮತ್ತೊಂದೆಡೆ ಇಸ್ಲಾಮಿನ ಸೈನ್ಯ ಡಮಸ್ಕಸ್ನಲ್ಲಿತ್ತು. ಕೋಟೆ ಮುತ್ತೆಗೆ ಜಾರಿಯಲ್ಲಿರುವಾಗಲೇ ಹಜರತ್ ಉಬಾದಾ ಬಿನ್ ಸೈದ್ ರಜಲಾನ್ಹು ಅದರ ಖಾಲಿ ರಜಲಾನ್ಹರ ಬಳಿಗೆ ಬಂದು ಹೀಗೆ ತಿಳಿಸಿದರು. ರೋಮನರ 90,000 ಸೈನಿಕರು ಅಜ್ನಾದೇನಿನಲ್ಲಿ ಬಂದು ಸೇರಿರುವರು. ಅದರ ಖಾಲಿ ರಜಲಾನ್ಹು ಅದರ ಅಬೂಬೈದಾ ರಜಲಾನ್ಹರೊಡನೆ ಸಲಹೆ ಕೇಳಿದಾಗ ಅವರು ಹೇಳಿದರು, ನಮ್ಮ ಸೇನೆಗಳು ಸಿರಿಯಾ ದೇಶದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಹರಡಿವೆ. ಆದ್ದರಿಂದ ಅಜ್ನಾದೇನಿನಲ್ಲಿ ನಮ್ಮನ್ನು ಬಂದು ಭೇಟಿಯಾಗಲು ಅವರೆಲ್ಲರಿಗೂ ಪತ್ರ ಬರೆಯಿರಿ. ನಾವು ಸಹ ಈಗ ಡಮಸ್ಕಸ್ನ ಕೋಟೆ ಮುತ್ತಿಗೆಯನ್ನು ಉಪೇಕ್ಷಿಸಿ ಅಜ್ನಾದೇನಿನ ಕಡೆಗೆ ಹೋಗುವು. ಹಿರ್ಕಲಿನಿಗೆ ವರ್ದಾನಿನ ಪರಾಜಯದ ಸುದ್ದಿ ತಲುಪಿತ್ತು ಮತ್ತು ಅವನ ಮಗನ ಕೊಲೆ ವಿಷದ ವಿವರಣೆ ಲಭಿಸಿತ್ತು. ಆದ್ದರಿಂದ ಹಿರ್ಕಲ್ ಬೈಯುತ್ತಾ ವರ್ದಾನಿಗೆ ಹೀಗೆ ಪತ್ರ ಬರೆದರು, ನಗ್ನರು ಹಸಿದವರು ಆದ ಅರೇಬ್ಯರು ನಿಮ್ಮನ್ನು ಸೋಲಿಸಿರುವರು ಮತ್ತು ನಿನ್ನ ಮಗನನ್ನು ವಧಿಸಿರುವರು ಎಂಬ ಸುದ್ದಿ ನನಗೆ ತಲುಪಿದೆ. ಮಸಿ ಅವನ ಮೇಲೆಯೂ ಕರುಣ ದೋರಲಿಲ್ಲ, ನಿನ್ನ ಮೇಲೆಯೂ ಕರುಣ ದೋರಲಿಲ್ಲ. ನಿನ್ನ ಶೌರ್ಯ ಮತ್ತು ನಿನ್ನ ಖಡ್ಗ ಚಲಾಯಿಸುವ ಕೌಶಲ ಜನರಡಿಯಲ್ಲಿ ಪ್ರಸಿದ್ಧಿ ಪಡೆಯದೇ ಇರುತ್ತಿದ್ದರೆ ನಾನು ನಿನ್ನನ್ನು ಕೊಲ್ಲುತ್ತಿದ್ದೆ. ಆದದ್ದು ಆಗಿಹೋಯಿತು. ಈಗ ನಾನು 90,000 ಸೈನಿಕರ ಸೇನೆಯನ್ನು ಕಳುಹಿಸಿದ್ದೇನೆ. ನಿನ್ನನ್ನು ಅದರ ಸರದಾರನಾಗಿ ನೇಮಿಸಿದ್ದೇನೆ. ಅದರ ಖಾಲಿ ರಜಲಾನ್ಹು ಡಮಸ್ಕಸ್ ಮುತ್ತಿಗೆಯನ್ನು ಕೊನೆಗೊಳಿಸಿ ಅಜ್ನಾದಿನ ಕಡೆಗೆ ಹೊರಡಲು ಸೈನಿಕರಿಗೆ ಆದೇಶ ನೀಡಿದರು. ಆಜ್ಞೆ ಲಭಿಸಿದ ಕೂಡಲೇ ಮುಸ್ಲಿಮರು ಡೇರೆಗಳನ್ನು ಕಿತ್ತೆಗೆದು ಇತರ ಸಾಮಾನುಗಳನ್ನು ಒಂಟೆಗಳ ಮೇಲೆ ಇರಿಸಲು ಆರಂಭಿಸಿದರು. ಯುದ್ಧ ಸಂಪತ್ತಿನ ಮತ್ತು ಇತರ ಸಾಮಾನುಗಳ ಒಂಟೆಗಳನ್ನು ಮಹಿಳೆಯರು ಮತ್ತು ಮಕ್ಕಳ ಜೊತೆಗೆ ಸೈನ್ಯದ ಹಿಂದಿನ ಭಾಗದಲ್ಲಿ ಇರಿಸಲಾಯಿತು ಮತ್ತು ಇತರ ಸವಾರರು ಸೈನ್ಯದ ಮುಂದೆ ಹೋಗುತ್ತಿದ್ದರು. ಅದರ ಖಾಲಿ ರಜಲಾನ್ ಹೇಳಿದರು, ನಾನು ಮಹಿಳೆಯರು ಮತ್ತು ಮಕ್ಕಳ ಸಂಘದೊಂದಿಗೆ ಸೈನ್ಯದ ಹಿಂದಿನ ಭಾಗದಲ್ಲಿ ಇರುವುದು ಸಮಂಜಸವೆಂದಾಗಿದೆ ನನ್ನ ಅಭಿಪ್ರಾಯ. ಅದರ ಅಬೂಬೈದಾ ರಜಲಾನ್ ಹೇಳಿದರು, ವರ್ದಾನ್ ತನ್ನ ಸೈನ್ಯದೊಂದಿಗೆ ಅಜ್ನಾದಿನಿಂದ ಡಮಸ್ಕಸ್ ಕಡೆಗೆ ಬಹುಶಃ ಹೊರಟಿರಬಹುದು ಮತ್ತು ಅವರೊಡನೆ ನಮ್ಮ ಮುಖಾಮುಖಿಯಾಗಲು ಸಾಧ್ಯತೆ ಇದೆ. ನೀವು ಸೈನ್ಯದ ಮುಂದೆ ಇರುವರಾದರೆ ನೀವು ಅವರನ್ನು ತಡೆಯಬಹುದು ಮತ್ತು ಅವರನ್ನು ಎದುರಿಸಬಹುದು. ಆದ್ದರಿಂದ ನೀವು ಮುಂದೆ ಇರಿ ಮತ್ತು ನಾನು ಹಿಂದೆ ಇರುತ್ತೇನೆ. ಅದರ ಖಾಲಿದ್ ರಜಲಾನ್ಹು ಹೇಳಿದರು, ನಿಮ್ಮ ಅಭಿಪ್ರಾಯ ಸರಿ, ನಾನು ನಿಮ್ಮ ಅಭಿಪ್ರಾಯಕ್ಕೆ ಎದುರಾಗಿ ಹೋಗಲಾರನು. ಇಸ್ಲಾಮಿನ ಸೈನ್ಯ ಡಮಸ್ಕಸ್ಸಿನ ಮುತ್ತಿಗೆಯನ್ನು ಉಪೇಕ್ಷಿಸಿ ಹೊರಡುವುದನ್ನು ಡಮಸ್ಕಸ್ ನಿವಾಸಿಗಳು ನೋಡಿದಾಗ ಅವರು ಸಂತೋಷದಿಂದ ಕುಣಿದಾಡಲು ಆರಂಭಿಸಿದರು. ಚಪ್ಪಾಳೆ ತಟ್ಟಿ ತಮ್ಮ ಸಂತೋಷವನ್ನು ಪ್ರಕಟಿಸುತ್ತಿದ್ದರು. ಇಸ್ಲಾಮಿನ ಸೈನ್ಯ ಹೊರಡುವುದರ ಬಗ್ಗೆ ಡಮಸ್ಕಸ್ ನಿವಾಸಿಗಳು ತಮ್ಮ ಅನೇಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರು. ಅಜ್ನಾದಿನಲ್ಲಿ ನಮ್ಮ ಮಹತ್ತಾದ ಸೈನ್ಯ ಒಟ್ಟುಗೂಡಿದ್ದಾಗಿ ಸುದ್ದಿ ತಲುಪಿದ ಕಾರಣದಿಂದ ಮುಸ್ಲಿಮರು ಸೇರಿದಲ್ಲಿರುವ ತಮ್ಮ ಇತರ ಸೈನ್ಯದೊಂದಿಗೆ ಸೇರಲು ಹೋಗುತ್ತಿದ್ದಾರೆ ಎಂದು ಕೆಲವರು ಹೇಳಿದರು. ಮುತ್ತಿಗೆಯಿಂದ ಬೇಸತ್ತು ಬೇರೆ ಜಾಗದಲ್ಲಿ ಯುದ್ಧ ಮಾಡಲು ಹೋಗುತ್ತಿದ್ದಾರೆ ಎಂದು ಕೆಲವರು ಹೇಳಿದರು. ಮದೀನೆಗೆ ಮರಳಿ ಓಡಿ ಹೋಗುತ್ತಿದ್ದಾರೆ ಎಂದು ಕೂಡ ಕೆಲವರು ಹೇಳಿದರು. ಹಿರ್ಕಲಿನ ಅತ್ಯಂತ ವಿಶ್ವಸ್ತ ಮತ್ತು ಉನ್ನತ ಮಟ್ಟದ ಬಿಲ್ಲುಗಾರನಾದ ಪೌಲ್ ಎಂಬ ಹೆಸರಿನ ಒಬ್ಬ ವ್ಯಕ್ತಿಯ ಬಳಿ ಡಮಸ್ಕಸ್ ನಿವಾಸಿಗಳು ಬಂದು ಸೇರಿದರು. ಆ ವ್ಯಕ್ತಿ ಇದಕ್ಕಿಂತ ಮುಂಚೆ ಯಾವುದೇ ಯುದ್ಧದಲ್ಲಿ ಮುಸ್ಲಿಮರ ಎದುರಾಗಿ ಬಂದಿರಲಿಲ್ಲ. ಡಮಸ್ಕಸ್ಸಿನ ಜನರು ಅವನನ್ನು ತಮ್ಮ ಸೇನಾಧಿಪತಿಯನ್ನಾಗಿ ಮಾಡಿದ್ದರು ಮತ್ತು ಎಲ್ಲಾ ವಿಧದ ಲಾಲಸೆಯನ್ನು ನೀಡಿ ಅವನನ್ನು ಯುದ್ಧಕ್ಕಾಗಿ ಹುರಿದುಂಬಿಸಿದರು. ನಾವು ಯುದ್ಧ ಮೈದಾನ ಬಿಟ್ಟು ಓಡಿ ಹೋಗಲಾರರು, ಓಡಿ ಹೋಗುವವರನ್ನು ನಿಮ್ಮ ಕೈಯಿಂದಲೇ ಕೊಲ್ಲಲು ನಿಮಗೆ ಅಧಿಕಾರವಿದೆ ಎಂದು ಕೂಡ ಡಮಸ್ಕಸ್ ನಿವಾಸಿಗಳು ಆಣೆಯಿಟ್ಟು ಹೇಳಿದರು. ಈ ಎಲ್ಲಾ ಪ್ರತಿಜ್ಞೆಗಳು ಮತ್ತು ಒಪ್ಪಂದಗಳು ಪೂರ್ಣವಾದಾಗ ಪೌಲ್ ಮನೆಗೆ ಪ್ರವೇಶಿಸಿ ಯುದ್ಧ ಕವಚವನ್ನು ಧರಿಸುತ್ತಿದ್ದಾಗ ಅವನ ಪತ್ನಿ ಎಲ್ಲಿಗೆ ಹೋಗುತ್ತಿದ್ದೀಯೇ ಎಂದು ಅವನೊಡನೆ ಕೇಳಿದಳು. ಪೌಲ್ ಹೇಳಿದನು, ಡಮಸ್ಕಸ್ಸಿನ ಜನರು ನನ್ನನ್ನು ಸೇನಾಧಿಪತಿಯನ್ನಾಗಿ ಮಾಡಿರುವರು. ಈಗ ನಾನು ಅರೇಬ್ಯರ ವಿರುದ್ಧ ಯುದ್ಧ ಮಾಡಲು ಹೋಗುತ್ತಿದ್ದೇನೆ. ಪತ್ನಿ ಹೇಳಿದಳು, ಹಾಗೆ ಮಾಡಿದಿರಿ, ಮನೆಯಲ್ಲೇ ಇರಿ, ನಿಮಗೆ ಅರೇಬ್ಯರ ವಿರುದ್ಧ ಹೋರಾಡಲು ಶಕ್ತಿ ಇಲ್ಲ, ಅವರೊಂದಿಗೆ ಸುಮ್ಮನೆ ಯುದ್ಧ ಮಾಡಬೇಡಿರಿ. ನಾನು ಇಂದು ಒಂದು ಕನಸನ್ನು ಕಂಡಿದ್ದೇನೆ. ಅದೇನೆಂದರೆ, ನಿಮ್ಮ ಕೈಯಲ್ಲಿ ಒಂದು ಬಿಲ್ಲು ಇದೆ, ನೀವು ಪಕ್ಷಿಗಳ ಬೇಟೆ ಮಾಡುತ್ತಿದ್ದೀರಿ. ಕೆಲವು ಹಕ್ಕಿಗಳು ಗಾಯಗೊಂಡು ಕೆಳಗೆ ಬಿದ್ದವು, ಆದರೆ ಪುನಃ ಎದ್ದು ಹಾರಲು ಶುರು ಮಾಡಿದವು. ನಾನು ಅಚ್ಚರಿಗೊಂಡನು. ಅಚಾನಕ್ಕಾಗಿ ಮೇಲಿಂದ ಅನೇಕ ಹದ್ದುಗಳು ಬಂದವು, ನಿಮ್ಮ ಮೇಲೆ ಮತ್ತು ನಿಮ್ಮ ಸಂಗಡಿಗರ ಮೇಲೆ ದಾಳಿ ನಡೆಸಿ ನಿಮ್ಮೆಲ್ಲರನ್ನು ಅವುಗಳು ನಾಶ ಮಾಡಿದವು. ಪೌಲ್ ಕೇಳಿದನು, ನೀನು ನನ್ನನ್ನು ಕೂಡ ಕನಸಿನಲ್ಲಿ ಕಂಡೆಯ? ಅವಳು ಹೇಳಿದಳು, ಹೌದು, ಹದ್ದು ಬಹಳ ಜೋರಾಗಿ ನಿನ್ನನ್ನು ಕೊಕ್ಕಿನಿಂದ ಚುಚ್ಚುತ್ತದೆ ಮತ್ತು ನೀನು ಪ್ರಜ್ಞೆ ತಪ್ಪಿ ಬಿದ್ದೆ. ಅವಳ ಮಾತುಗಳನ್ನು ಆಲಿಸಿ ಪೌಲ್ ತನ್ನ ಪತ್ನಿಯ ಕೆನ್ನೆಗೆ ಹೊಡೆದನು ಮತ್ತು ಹೀಗೆ ಹೇಳಿದನು, ನಿನ್ನ ಹೃದಯದಲ್ಲಿ ಅರೇಬ್ಯರ ಬಗ್ಗೆ ಭಯ ಹುಟ್ಟಿದೆ, ಕನಸಿನಲ್ಲೂ ಅದೇ ಭಯ. ಗಾಬರಿಗೊಳ್ಳಬೇಡ, ನಾನು ಈಗಲೇ ಅವರ ಸರ್ದಾರ್ನನ್ನು ನಿನ್ನ ಸೇವಕ ಮತ್ತು ಸರ್ದಾರ್ನ ಸಂಗಡಿಗರನ್ನು ಆಡುಗಳ ಮತ್ತು ಹಂದಿಗಳ ಕುರುಬರನ್ನಾಗಿ ಮಾಡುವೆನು. ಅವನು ಅತ್ಯಂತ ವೇಗವಾಗಿ 6,000 ಸವಾರರು ಮತ್ತು 10,000 ಕಾಲಾಲು ಸೈನಿಕರ ಜೊತೆಗೆ ಮುಸ್ಲಿಮರನ್ನು ಎದುರಿಸಲು ಹೊರಟನು. ಇಸ್ಲಾಮಿನ ಸೈನ್ಯದ ಮಹಿಳೆಯರು, ಮಕ್ಕಳು, ಸಂಪತ್ತುಗಳು ಮತ್ತು ಅಬು ಹುಬೈದಾ ರಜಲಾನ್ಹರ 1,000 ಸೈನಿಕರನ್ನು ಅವನು ಹಿಂಬಾಲಿಸಿದನು. ಮುಸ್ಲಿಮರು ಕೂಡ ಯುದ್ಧಕ್ಕಾಗಿ ತಯಾರಾದರು. ನೋಡುತ್ತಲೇ ಸತನಿಷೇಧಿಗಳು ಅಲ್ಲಿಗೆ ತಲುಪಿದರು. ಪೌಲ್ ಎಲ್ಲರಿಗಿಂತಲೂ ಮುಂದೆ ಇದ್ದನು. ಅವನು ಒಂದೇ ಸವನೆ 6,000 ಸಿಪಾಯಿಗಳೊಂದಿಗೆ ಅಬೂಬೈದಾ ರಜಲಾನ್ಹರ ಸೇನೆಯ ಮೇಲೆ ದಾಳಿ ನಡೆಸಿದನು. ಪೌಲಿನ ಸಹೋದರ ಪೀಟರ್ ಕಾಲಾಲು ಸೈನಿಕರೊಂದಿಗೆ ಮಹಿಳೆಯರ ಕಡೆಗೆ ಧಾವಿಸಿದನು. ಕೆಲವು ಮಹಿಳೆಯರನ್ನು ಬಂಧಿಸಿ ಡಮಸ್ಕಸ್ ಕಡೆಗೆ ಮರಳಿ ಹೋದನು.
ಒಂದು ಜಾಗಕ್ಕೆ ತಲುಪಿ ತನ್ನ ಸಹೋದರ ಪಾಲನ್ನು ಕಾಯುತ್ತಾ ನಿಂತನು. ಸೈನ್ಯದ ಹಿಂದೆ ಇರುತ್ತೇನೆ ಎಂದು ಹಜರತ್ ಖಾಲಿದ್ ರಜಲಾನ್ಹು ಅಭಿಪ್ರಾಯಪಟ್ಟದ್ದು ಸರಿಯೆಂದು ಅಚಾನಕ್ ಆಗಿ ಬಂದ ವಿಪತ್ತನ್ನು ಕಂಡು ಅಬೂಬೈದ ರಜಲಾನ್ಹು ಹೇಳಿದರು. ಒಂದೆಡೆ ಮಹಿಳೆಯರು ಮತ್ತು ಮಕ್ಕಳು ಕಿರುಚುತ್ತಿದ್ದರು, ಮತ್ತೊಂದೆಡೆ ಹಜರತ್ ಅಬೂಬೈದ ರಜಲಾನ್ಹರ ಮೇಲೆ ಪಾಲ್ ಪದೇ ಪದೇ ಹಲ್ಲೆ ನಡೆಸುತ್ತಿದ್ದನು. ಅವರು ಕೂಡ ಶಕ್ತವಾಗಿ ಅದನ್ನು ಎದುರಿಸಿದರು. ಹಜರತ್ ಸಾಲ್ ರಜಲಾನ್ಹು ವೇಗದ ಕುದುರೆಯಲ್ಲಿ ಸವಾರರಾಗಿ ಹಜರತ್ ಖಾಲಿದ್ ರಜಲಾನ್ಹರ ಬಳಿಗೆ ಹೋಗಿ ಎಲ್ಲ ಸಂಗತಿಗಳನ್ನು ತಿಳಿಸಿದರು. ಇನ್ನಾಲಿಲ್ಲ ಎಂದು ಹಜರತ್ ಖಾಲಿದ್ ರಜಲಾನ್ಹು ಉದ್ಗರಿಸಿದರು. ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷೆಗಾಗಿ ಹಜರ್ ರಾಫಿ ಮತ್ತು ಹಜರ್ ಅಬ್ದುರ್ರಹ್ಮಾನ್ ಬಿನ್ ಔಫ್ ರಜಲಾನ್ಹರಿಗೆ 1,000 ಸೈನಿಕರನ್ನು ನೀಡಿ ಹಜರ್ ಖಾಲಿದ್ ರಜಲಾನ್ಹು ಕಳುಹಿಸಿದರು. ಅನಂತರ ಹಜರತ್ ಜಿರಾರ್ ರಜಲಾನ್ಹರಿಗೆ 1,000 ಸವಾರರೊಂದಿಗೆ ಕಳುಹಿಸಿದರು ಮತ್ತು ಸ್ವತಃ ಸೈನಿಕರೊಂದಿಗೆ ಶತ್ರುಗಳ ಕಡೆಗೆ ಹೋದರು. ಮತ್ತೊಂದೆಡೆ ಹಜರತ್ ಅಬು ಉಬೈದಾ ರಜಲಾನ್ಹು ಯುದ್ಧದಲ್ಲಿ ನಿರತರಾಗಿದ್ದಾಗ ವಿವಿಧ ಪ್ರದೇಶಗಳಿಂದ ಬಂದ ಮುಸ್ಲಿಮರ ಸೇನೆಗಳು ಎಂತಹ ದಾಳಿ ನಡೆಸಿತ್ತು ಎಂದರೆ, ಡಮಸ್ಕಸ್ನಿಂದ ಬಂದು ದಾಳಿ ನಡೆಸುತ್ತಿದ್ದ ರೋಮನರಿಗೆ ತಮಗೆ ಖಂಡಿತ ಪರಾಜಯ ಮತ್ತು ಅಪಮಾನ ಉಂಟಾಗುವುದು ಎಂದು ಖಚಿತವಾಯಿತು. ಹಜರತ್ ಜಿರಾರ್ ರಜಲಾನ್ಹು ಬೆಂಕಿಯ ಜ್ವಾಲೆಯ ಹಾಗೆ ಪಾಲಿನ ಕಡೆಗೆ ಧಾವಿಸಿದರು. ಬಂದದ್ದು ಹಜರತ್ ಜಿರಾರ್ ರಜಲಾನ್ಹು ಆಗಿರುವರು ಎಂದು ಅವನಿಗೆ ಗೊತ್ತಾದಾಗ ಅವನು ನಡುಗಿದನು ಮತ್ತು ಓಡಿಹೋದನು. ಹಜರತ್ ಜಿರಾರ್ ರಜಲಾನ್ಹು ಅವನನ್ನು ಹಿಂಬಾಲಿಸಿದರು ಮತ್ತು ಜೀವಂತವಾಗಿ ಹಿಡಿದು ಬಂಧಿಸಿದರು. ಈ ಯುದ್ಧದಲ್ಲಿ ಸತ್ಯನಿಷೇಧಿಗಳ 6,000 ಸೈನ್ಯರಲ್ಲಿ ಹೆಚ್ಚೆಂದರೆ 100 ವ್ಯಕ್ತಿಗಳು ಜೀವಂತವಾಗಿ ವಚಾವಾಗಿರಬಹುದು. ಹಜರತ್ ಖೌಲಾ ರಜಲಾನ್ಹರನ್ನು ವಿರೋಧಿಗಳು ಬಂಧಿಸಿದ ಕಾರಣದಿಂದ ಹಜರತ್ ಜಿರಾರ್ ರಜಲಾನ್ಹು ಚಿಂತಿತರಾಗಿದ್ದರು. ಆಗ ಹಜರತ್ ಖಾಲಿ ರಜಲಾನ್ಹು ಹೇಳಿದರು, ಗಾಬರಿಗೊಳ್ಳಬೇಡ್ರಿ, ನಾವು ಶತ್ರುಗಳ ಎಂತಹ ವ್ಯಕ್ತಿಗಳನ್ನು ಹಿಡಿದಿದ್ದೇವೆ ಎಂದರೆ ಅದರ ಬದಲಾಗಿ ಅವರು ನಮ್ಮ ಬಂದಿಗಳನ್ನು ಸುಲಭವಾಗಿ ಬಿಡುಗಡೆಗೊಳಿಸುವರು. ಹಜರತ್ ಖಾಲಿ ರಜಲಾನ್ಹು 2,000 ಸೈನಿಕರ ಜೊತೆಗೆ ಬಂಧಿತರಾದ ಮಹಿಳೆಯರನ್ನು ಹುಡುಕಲು ಸ್ವತಃ ಹೋದರು. ಇತರ ಮಹಿಳೆಯರ ಸುರಕ್ಷೆಗಾಗಿ ಉಳಿದ ಎಲ್ಲ ಸೈನಿಕರನ್ನು ಹಜರತ್ ಉಬೈದ ರಜಲಾನ್ಹರಿಗೆ ಒಪ್ಪಿಸಿದರು. ಹಜರತ್ ಖಾಲಿ ರಜಲಾನ್ಹು ಕೂಡಲೇ ಮಹಿಳೆಯರನ್ನು ಬಂಧಿಸಿದ ಜಾಗಕ್ಕೆ ತಲುಪಿದಾಗ ಅಲ್ಲಿ ಧೂಳು ಏಳುತ್ತಿರುವುದಾಗಿ ಕಂಡುಬಂತು. ಅಲ್ಲಿ ಯುದ್ಧವೇಕೆ ನಡೆಯುತ್ತಿದೆ ಎಂದು ಹಜರತ್ ಖಾಲಿ ರಜಲಾನ್ಹು ಅಚ್ಚರಿಗೊಂಡರು. ಪತ್ತೆ ಹಚ್ಚಿದಾಗ ತಿಳಿದು ಬಂದದ್ದೇನೆಂದರೆ, ಪೀಟರ್ ಮಹಿಳೆಯರನ್ನು ಬಂಧಿಸಿ ನದಿಯ ಬಳಿ ತನ್ನ ಸಹೋದರ ಪಾಲನ್ನು ಕಾಯ್ತಾ ನಿಂತಿದ್ದನು. ಅವನು ಮಹಿಳೆಯರನ್ನು ಪರಸ್ಪರ ವಿತರಿಸುತ್ತಿದ್ದನು. ಆ ಮಹಿಳೆಯರಲ್ಲಿ ಅನೇಕರು ಶೂರ ಅನುಭವಿ ಕುದುರೆ ಸವಾರರು ಒಳಗೊಂಡಿದ್ದರು ಮತ್ತು ಅವರು ಎಲ್ಲ ರೀತಿಯ ಯುದ್ಧಗಳನ್ನು ಮಾಡಲು ನಿಪುಣರಾಗಿದ್ದರು. ಅವರೆಲ್ಲರೂ ಒಟ್ಟು ಸೇರಿದರು ಮತ್ತು ಹಜರತ್ ಖೌಲಾ ರಜಲಾನ್ಹು ಅವರನ್ನು ಸಂಬೋಧಿಸುತ್ತಾ ಅವರೊಳಗೆ ಅಭಿಮಾನ ಮತ್ತು ಆವೇಶ ಉಂಟು ಮಾಡಿದರು ಹಾಗೂ ಅವರ ಧೈರ್ಯವನ್ನು ವರ್ಧಿಸಿದರು. ಮಾತ್ರವಲ್ಲ, ಡೇರೆಗಳ ಕೋಲುಗಳ ಗೂಟಗಳ ಸಹಾಯದಿಂದ ಒಟ್ಟಾಗಿ ಸರಪಳಿಯಂತೆ ಶತ್ರುಗಳ ಮೇಲೆ ದಾಳಿ ನಡೆಸಿದರು. ರೋಮನರು ಈ ಮಹಿಳೆಯರ ಧೈರ್ಯ ಮತ್ತು ಶೌರ್ಯವನ್ನು ನೋಡಿಕೊಂಡು ಆಶ್ಚರ್ಯಚಕಿತರಾದರು. ಶತ್ರುಗಳು ಪುನಃ ತಯಾರಿ ನಡೆಸಿದರು. ಆದರೆ ಆರಂಭಿಕ ದಾಳಿಗೆ ಮುಂಚಿತವಾಗಿ ಮುಸ್ಲಿಮರು ಹಜರತ್ ಖಾಲಿ ರಜಲಾನ್ಹರ ನೇತೃತ್ವದಲ್ಲಿ ಅಲ್ಲಿಗೆ ತಲುಪಿದರು. ಪೀಟರ್ ಮುಸ್ಲಿಮರನ್ನು ಕಂಡಾಗ ಆತಂಕಗೊಂಡು ಓಡಲು ಹೋದನು. ಹಜರತ್ ಜಿರಾ ರಜಲಾನ್ಹು ಈಟಿಯಿಂದ ತೀವ್ರವಾಗಿ ಹಲ್ಲೆ ನಡೆಸಿ ಅವನನ್ನು ವಧಿಸಿದರು. ಈ ರೀತಿಯಾಗಿ ಪಾಲ್ ಕೂಡ ತನ್ನ ಸಹೋದರನ ಅಂತ್ಯವನ್ನು ತಿಳಿದಾಗ ಸ್ವಂತ ಇಷ್ಟ ಪ್ರಕಾರ ಹಜರತ್ ಖಾಲಿ ರಜಲಾನ್ಹರ ಕೈಗಳಿಂದ ಕೊಲ್ಲಲ್ಪಟ್ಟನು. ಅಜ್ನಾದೇನಿನ ವಿಜಯದ ನಂತರ ಡಮಸ್ಕಸ್ನ ಕಡೆಗೆ ಮರಳಿ ಹೋಗಲು ಹಜರತ್ ಖಾಲಿ ರಜಲಾನ್ಹು ಇಸ್ಲಾಮಿನ ಸೈನ್ಯಕ್ಕೆ ಆದೇಶ ನೀಡಿದರು. ಅಜ್ನಾದೇನಿನಲ್ಲಿ ರೋಮನರ ಸೈನ್ಯದ ಪರಾಜಯದ ಸುದ್ದಿ ಡಮಸ್ಕಸ್ ನಿವಾಸಿಗಳಿಗೆ ಮೊದಲೇ ಲಭಿಸಿತ್ತು. ಆದರೆ ಇಸ್ಲಾಮಿನ ಸೈನ್ಯವು ಡಮಸ್ಕಸ್ ಬರುತ್ತಿರುವುದಾಗಿ ಗೊತ್ತಾದಾಗ ಅವರು ಬಹಳ ಗಾಬರಿಗೊಂಡರು. ಡಮಸ್ಕಸ್ಸಿನ ಸುತ್ತಮುತ್ತ ನೆಲೆಸಿದ್ದವರು ಓಡಿ ಹೋಗಿ ಕೋಟೆಯೊಳಗೆ ಅಭಯ ಪಡೆದರು. ಸಾಕಷ್ಟು ಪ್ರಮಾಣದಲ್ಲಿ ದವಸ ಧಾನ್ಯಗಳು ಮತ್ತು ಖರ್ಚಿಗೆ ಬೇಕಾದ ಸಾಮಾನುಗಳನ್ನು ಅವರು ಒಟ್ಟುಗೂಡಿಸಿದರು. ಮಾತ್ರವಲ್ಲ, ಮುತ್ತಿಗೆ ಹಾಕಿದವರ ಮೇಲೆ ದಾಳಿ ನಡೆಸಲು ಯುದ್ಧ ಸಾಮಾನುಗಳನ್ನು ಕೂಡ ಒಟ್ಟುಗೂಡಿಸಿದರು. ಇಸ್ಲಾಮಿನ ಸೈನ್ಯ ಡಮಸ್ಕಸ್ಸಿನ ಸಮೀಪ ಶಿಬಿರ ಹೂಡಿತು. ಅನಂತರ ಮುಂದಕ್ಕೆ ಹೋಗಿ ಕೋಟೆಗೆ ಮುತ್ತಿಗೆ ಹಾಕಿತು. ಡಮಸ್ಕಸ್ಸಿನ ಸರ್ದಾರರು ಮತ್ತು ಚಿಂತಕರು ತಮ್ಮ ಅಧಿಕಾರಿಯಾದ ತೋಮಸ್ನೊಡನೆ ಹಿರ್ಕಲಿನಿಂದ ಸಹಾಯ ಬಿಡಲು ಅಥವಾ ಮುಸ್ಲಿಮರೊಡನೆ ಸಂಧಾನ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು. ಆದರೆ ಅವನು ಅಹಂಕಾರ ಮತ್ತು ಗರ್ವದಿಂದ ಮುಸ್ಲಿಮರ ವಿರುದ್ಧ ತೀವ್ರವಾದ ದಾಳಿ ನಡೆಸಲು ಆದೇಶ ನೀಡಿದನು. ಈ ದಾಳಿಯ ವೇಳೆ ಅನೇಕ ಮುಸ್ಲಿಮರು ಗಾಯಾಳು ಮತ್ತು ಹುತಾತ್ಮರಾದರು. ಅವರಲ್ಲಿ ಹಜರತ್ ಅಬಾನ್ ಬಿನ್ ಸಯೀದ್ ರಜಲಾನ್ಹು ಸಹ ಒಳಪಟ್ಟಿದ್ದರು. ಅವರು ಆಗಸ್ಟ್ ವಿವಾಹ ಆಗಿದ ಪತ್ನಿಯಾದ ಹಜರತ್ ಉಮ್ಮೆ ಅಬಾನ್ ರಜಲಾನ್ಹ ಅತ್ಯಂತ ಧೈರ್ಯ ಮತ್ತು ಸ್ಥೈರ್ಯದಿಂದ ತೀವ್ರವಾಗಿ ಹೋರಾಟ ನಡೆಸಿದಳು ಮತ್ತು ತನ್ನ ಬಾಣಗಳ ಮೂಲಕ ಅನೇಕ ರೋಮನರನ್ನು ವಧಿಸಿದರು. ಅದೇ ರೀತಿಯಲ್ಲಿ ಅವರು ಸಂದರ್ಭ ಸಿಕ್ಕಾಗ ತೋಮಸಿನ ಕಣ್ಣನ್ನು ಗುರಿಯಾಗಿಸಿ ಒಂದು ಬಾಣವನ್ನು ಹಾರಿಸಿದರು ಮತ್ತು ಅವನ ಒಂದು ಕಣ್ಣನ್ನು ಸದಾಕಾಲಕ್ಕೆ ಕುರುಡುಗೊಳಿಸಿದಳು. ಆದ ಕಾರಣದಿಂದ ತೋಮಸ್ ತನ್ನ ಸೈನ್ಯ ಸಮೇತ ಮರಳಿ ಕೋಟೆಯೊಳಗೆ ಹೋಗುವಂತೆ ಆಯಿತು. ಮುಸ್ಲಿಮರು ಡಮಸ್ಕಸ್ಸನ್ನು ಕಠಿಣವಾದ ರೀತಿಯಲ್ಲಿ ಮುತ್ತಿಗೆ ಹಾಕಿದರು. ಇನ್ನು ಸಹಾಯಗಳು ತಲುಪಲು ಸಾಧ್ಯವಿಲ್ಲವೆಂದು ಡಮಸ್ಕಸ್ ನಿವಾಸಿಗಳಿಗೆ ಖಚಿತವಾಯಿತು. ಆದ್ದರಿಂದ ಅವರೊಳಗೆ ದೌರ್ಬಲ್ಯ ಮತ್ತು ಅಂಜುಬುರುಕುಂಟಾಯಿತು. ಮಾತ್ರವಲ್ಲ, ಹೆಚ್ಚಿನ ಪರಿಶ್ರಮವನ್ನು ಅವರು ಉಪೇಕ್ಷಿಸಿದರು. ಮುಸ್ಲಿಮರ ಹೃದಯಗಳಲ್ಲಿ ಅವರನ್ನು ಅಧೀನಗೊಳಿಸುವ ಆವೇಶ ವರ್ಧಿಸಿತ್ತು ಮತ್ತು ಮುತ್ತಿಗೆ ದೀರ್ಘವಾಗುತ್ತಾ ಹೋಯಿತು. ಡಮಸ್ಕಸ್ಸನ್ನು ಪ್ರವೇಶಿಸಲು ಅದರ ಖಾಲಿ ರಜಲಾನ್ಹು ಮಾಡಿದ ಉಪಾಯವೆಂದರೆ ಕೆಲವು ಹಗ್ಗಗಳನ್ನು ತರಿಸಿದರು. ಕೋಟೆಯ ಗೋಡೆಗಳನ್ನು ಏರಿ ಇಳಿಯಲು ಅವುಗಳಲ್ಲಿ ಕಟ್ಟುಗಳನ್ನು ಮಾಡಿಕೊಂಡು ಏಣಿಯಂತೆ ಉಪಯೋಗಿಸಿದರು. ಈ ಉಪಾಯದಿಂದ ಇಸ್ಲಾಮಿನ ಸೈನ್ಯ ಡಮಸ್ಕಸ್ ಪ್ರವೇಶಿಸಿತ್ತು. ಇಸ್ಲಾಮಿನ ಸೇನಾಧಿಪತಿಗಳಾದ 4 ಪಟ್ಟಣದ ನಡುಭಾಗದಲ್ಲಿ ಪರಸ್ಪರ ಭೇಟಿಯಾದರು. ಹಜರ್ ಖಾಲಿದ್ ರಜಲಾನ್ಹು ಡಮಸ್ಕಸ್ಸಿನ ಕೆಲವು ಭಾಗಗಳನ್ನು ಯುದ್ಧ ಮಾಡಿ ಜಯಿಸಿದ್ದರು. ಆದರೆ ಹಜರ್ ಅಬು ಉಬೈದ ರಜಲಾನ್ಹು ಸಂಧಾನವನ್ನು ಒಪ್ಪಿಕೊಂಡಿದ್ದ ಕಾರಣದಿಂದ ಜಯಿಸಿದ ಪ್ರದೇಶಗಳಲ್ಲೂ ಸಂಧಾನದ ಷರತ್ತುಗಳನ್ನು ಒಪ್ಪಲಾಯಿತು. ಮುಂದಿನ ಬಾರಿ ಹಜರತ್ ಅಬೂಬಕರ್ ರಜಲಾನ್ಹರ ಜೀವಿತದ ಉಳಿದ ಮಗ್ಗಲುಗಳನ್ನು ವಿವರಿಸಲಾಗುವುದು ಇನ್ಶಾ ಅಲ್ಲಾ.
ಈಗ ನಾನು ಕೆಲವು ದಿವಂಗತರ ಬಗ್ಗೆ ಪ್ರಸ್ತಾಪಿಸಲು ಬಯಸುತ್ತೇನೆ. ಮೊದಲನೇದಾಗಿ ದಕ್ಷಿಣ ಫಲಿಸ್ತೀನ್ ಜಮಾತಿನ ಸದರ್ ಆಗಿದ್ದ ಸನ್ಮಾನ್ಯ ಉಮರ್ ಅಬು ಅರ್ಕೂಬ್ ಸಾಹೇಬರದ್ದಾಗಿದೆ. ಅವರು ಆಗಸ್ಟ್ 15ರಂದು 70ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾಲಿಲ್ಲಾಹಿ ವಾ ಇನ್ನಾ ಇಲೈಹಿ ರಾಜೂನ್. ಉಮರ್ ಅಬು ಅರ್ಕೂಬ್ ಸಾಹೇಬರು 2010ರಲ್ಲಿ MT ಅಲ್ ಅರಬಿಯಾದ ಮೂಲಕ ಜಮಾತಿನ ಬಗ್ಗೆ ಅರಿತುಕೊಂಡರು. ಅದರ ಬಗ್ಗೆ ಅವರು ಹೀಗೆ ಹೇಳಿದ್ದರು: ನಾನು ಮೊದಲ ಬಾರಿಗೆ MT ನೋಡಿದಾಗ ಈ ಜನರು ಒಳ್ಳೆಯ ಮತ್ತು ಸಾತ್ವಿಕ ಜನರಾಗಿರುವರು ಎಂದು ನನಗೆ ಅನುಭವವಾಗುತ್ತಿತ್ತು. ಕೊಲೆ, ರಕ್ತಪಾತ, ದರೋಡೆ, ಕಳ್ಳತನ, ಪರಸ್ಪರ ಹಗೆತನದ ಸ್ಥಿತಿಯಲ್ಲಿ ಇಸ್ಲಾಮಿಕ್ ಲೋಕವನ್ನು ನಾನು ಒಂದೆಡೆ ನೋಡುತ್ತಿದ್ದೆ, ಮತ್ತೊಂದೆಡೆ ಅಹ್ಮದೇ ಜಮಾತ್ ಕರುಣೆಯ ಪಾಠವನ್ನು ನೀಡುತ್ತಿತ್ತು, ತಹಜುದ್ ನಿರ್ವಹಿಸಲು ಮತ್ತು ಪವಿತ್ರ ಕುರಾನ್ ಓದಲು ತಾಕೀತು ಮಾಡುತ್ತಿತ್ತು. ಇದರಿಂದ ನಾನು ಸಾಕಷ್ಟು ಪ್ರಭಾವಿತನಾದನು ಮತ್ತು ಇದೇ ಸತ್ಯ ಜಮಾತ್ ಆಗಿದೆ ಮತ್ತು ಈ ಜಮಾತಿಗೆ ನಾವು ವಿಧೇಯರಾಗಿರಬೇಕು ಎಂದು ನಾನು ಹೇಳಿದೆ. ಇಸ್ತಿಹಾರ ನಮಾಜಿನ ನಂತರ ನನಗೆ ದೃಢ ವಿಶ್ವಾಸವಾಯಿತು. ಇದೇ ಸತ್ಯ ಜಮಾತ್ ಎಂದು ತಿಳಿಸುವ ಒಂದು ಕನಸನ್ನು ಕೂಡ ನಾನು ಕಂಡನು. ನಾನು ನನ್ನ ಮರಣದ ತನಕ ಈ ಜಮಾತಿನಲ್ಲಿ ಸೇರಿಕೊಂಡಿರುವನು ಎಂದು ನಾನು ಪ್ರತಿಜ್ಞೆ ಮಾಡಿದೆ. ಪ್ರತಿಯೊಂದು ಕಷ್ಟದ ಸಮಯದಲ್ಲಿ ದಿವಂಗತರು ಬಹಳ ಸ್ಥೈರ್ಯದಿಂದ ಇರುತ್ತಿದ್ದರು. ಅವರು ಬೈಯತ್ ಮಾಡಿದ ನಂತರ ಅವರ ಪತ್ನಿಯು ಹೀಗೆ ಕನಸನ್ನು ಕಂಡಿದ್ದರು. ಕೆಲವು ಅಹಮದಿಯರು ಸನ್ಮಾನ್ಯ ಉಮರ್ ಸಾಹೇಬರನ್ನು ತನ್ನ ಮನೆಯ ಒಂದು ಕೊಠಡಿಗೆ ಕೊಂಡು ಹೋದರು. ಅಹಮದಿಯರು ಅವರನ್ನು ಸ್ನಾನ ಮಾಡಿಸಿ ಅವರ ಎದೆಯನ್ನು ತೆರೆದು ಶುಚಿಗೊಳಿಸಿದರು. ನಾವು ನಿಮ್ಮ ಪತಿಯನ್ನು ಅತ್ಯುತ್ತಮ ಸ್ಥಿತಿಯಲ್ಲಿ ಮರಳಿ ತಂದಿರುವವು ಎಂದು ಅವರು ನನ್ನೊಡನೆ ಹೇಳಿದರು. ಖಿಲಾಫತ್ನೊಂದಿಗೆ ಅವರು ಅಪಾರವಾದ ಪ್ರೀತಿಯನ್ನು ಹೊಂದಿದ್ದರು, ಬಹಳ ದುವಾ ಮಾಡುತ್ತಿದ್ದರು, ಜಮಾತಿನೊಂದಿಗೆ ನಿಷ್ಠೆಯನ್ನು ಹೊಂದಿದ್ದರು. ಮನೆಯ ಗ್ರೌಂಡ್ ಫ್ಲೋರಿನ ಭಾಗವನ್ನು ಜಮಾತಿಗಾಗಿ ವಕ್ಫ್ ಮಾಡಿದರು. ದಕ್ಷಿಣ ಫಲಿಸ್ತೀನ್ ಜಮಾತಿನ ಸದಸ್ಯರು ಜುಮಾ, ಈದ್ಗಳು ಮತ್ತು ಜಮಾತಿನ ಕಾರ್ಯಕ್ರಮಗಳಿಗೆ ಅಲ್ಲಿ ಒಟ್ಟುಗೂಡುತ್ತಿದ್ದರು. ಮನೆಯ ಆ ಭಾಗ ಜಮಾತಿಗೆ ವಕ್ಫ್ ಆಗಿರುವುದು ಎಂಬುದು ದಿವಂಗತರ ಉಯಿರಾಗಿದೆ ಎಂದು ಅವರ ಮಗನು ಹೇಳಿರುವರು. ಅವರು ರೋಗಗ್ರಸ್ತರಾಗಿದ್ದಾಗ ಅವರ ವಿರೋಧಿಗಳು ಹೇಳಿದರು, ನೀವು ಜಮಾತಿನಿಂದ ತೌಬ ಮಾಡಿರಿ, ನೀವು ರೋಗದಿಂದ ಮುಕ್ತರಾಗುವಿರಿ. ಆದಾಗ್ಯೂ ದಿವಂಗತರು ಅವರೊಂದಿಗೆ ತಬ್ಲೀಗ್ ಸಂವಾದ ನಡೆಸುತ್ತಿದ್ದರು. ಬಹಳವಾಗಿ ಮಾತನಾಡುವ ಮತ್ತು ವಿರೋಧಿಸುವ ಒಬ್ಬ ವ್ಯಕ್ತಿಯೊಂದಿಗೆ ಅವರು ಸಂವಾದ ನಡೆಸಿದಾಗ ಅವನು ನಿರುತ್ತರನಾದನು. ರೋಗ ಬಹಳ ತೀವ್ರವಾದಾಗ ಅವರನ್ನು ICUಗೆ ದಾಖಲು ಮಾಡಲಾಯಿತು. ಸಂವಾದದ ನಡುವೆ ಅವರ ಮಗನು ಬಹಳವಾಗಿ ವಿರೋಧಿಸುವ ಮತ್ತು ಮಾತನಾಡುವ ಮುಲ್ಲಾನೊಂದಿಗೆ ಹೇಳಿದರು, ನನ್ನ ತಂದೆಯನ್ನು ಬಿಡು, ಅವರಿಗೆ ತುಂಬ ಅನುಭವಜ್ಞಾನವಿದೆ, ನೀವು ಅವರನ್ನು ಒಪ್ಪುವಂತೆ ಮಾಡಲಾರ್ರಿ. ಮರಣಾಸನ್ನರಾದಾಗ ದಿವಂಗತರು ಮಗನೊಡನೆ ಹೀಗೆ ಹೇಳಿದರು, ನನ್ನ ಮರಣದಿಂದ ನೀವು ನಿರಾಶೆಗೊಳ್ಳಬಾರದು. ಅನಂತರ ಅವರು ಹಜರತ್ ಬಿಲಾಲ್ ರಜಲಾಹರ ಹೇಳಿಕೆಯನ್ನು ಹೇಳುತ್ತಿದ್ದರು, ನಾನು ನಾಳೆ ನನ್ನ ಪ್ರಿಯ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಸಹಾಬಿಯರನ್ನು ಭೇಟಿಯಾಗುವೆನು. ದಿವಂಗತರು ಬಹಳ ಸ್ನೇಹಮಯಿ ಮತ್ತು ಪ್ರೀತಿಯ ವ್ಯಕ್ತಿತ್ವವನ್ನು ಹೊಂದಿದ್ದರು. ದಿವಂಗತರು ಪತ್ನಿಯನ್ನು, 3 ಪುತ್ರಿಯರನ್ನು ಮತ್ತು 4 ಪುತ್ರರನ್ನು ಅಗಲಿರುವರು. ಮಕ್ಕಳಿಗೂ ಅಹಮದಿ ಸ್ವೀಕಾರ ಮಾಡಲು ಅಲ್ಲಾಹನ ಸೌಭಾಗ್ಯ ನೀಡಲಿ. ದಿವಂಗತರ ಪದವಿಗಳನ್ನು ಉನ್ನತಗೊಳಿಸಲಿ, ಮಕ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಎರಡನೇ ಜನಾಜಾ ಮುಟ್ಟಿ ತರ್ಪಾರ್ಕಾರಿನ ಸನ್ಮಾನ್ಯ ಶೇಖ್ ನಾಸಿರ್ ಅಹಮದ್ ಸಾಹೇಬರದ್ದಾಗಿದೆ. ಅವರು ಕೆಲವು ದಿನಗಳಿಗೆ ಮುಂಚಿತವಾಗಿ 93ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾಹಿಲ್ಲಾಹಿ ವಾ ಇನ್ನಾ ಇಲೈಹಿ ರಾಜಿಊನ್. ಮುಟ್ಟಿಯ ಮೊದಲ ಅಹಮದಿಯಾಗಿದ್ದರು. 1969ರಲ್ಲಿ ಅವರ ಅಹಮದಿ ಸ್ವೀಕಾರ ಮಾಡಿದರು. ತಬಲೀಗ್ ಮಾಡುವ ಆವೇಶಭರಿತ ವ್ಯಕ್ತಿಯಾಗಿದ್ದರು. ಧರ್ಮದ ಬಗ್ಗೆ ಅಭಿಮಾನವಿದ್ದ ಮತ್ತು ನಿರ್ಭೀತರಾದ ಅಹಮದಿಯಾಗಿದ್ದರು. 5 ಹೊತ್ತಿನ ನಮಾಜನ್ನು ನಿರ್ವಹಿಸುವವರು. ಅತಿಥಿ ಸತ್ಕಾರಿಯು ಖಿಲಾಫತ್ನೊಂದಿಗೆ ಅಪರಿಮಿತವಾದ ಪ್ರೇಮ ಅವರ ವಿಶಿಷ್ಟವಾಗಿತ್ತು. ಅವರಿಗೆ ಮುಟ್ಟಿಯಲ್ಲೂ ಮತ್ತು ಅದರ ಸುತ್ತಮುತ್ತ ಪ್ರದೇಶಗಳಲ್ಲೂ ಅನೇಕ ಬಯತುಗಳನ್ನು ಮಾಡುವ ಸೌಭಾಗ್ಯ ಲಭಿಸಿತ್ತು. ಮುಟ್ಟಿಯ ಮೊದಲ ಮಸೀದಿಯನ್ನು ಅವರು ಕೊಟ್ಟ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಕುಟುಂಬ ಮತ್ತು ಬಾಂಧವರ ಕಡೆಯಿಂದ ಅವರಿಗೆ ಕಠಿಣವಾದ ವಿರೋಧವನ್ನು ಎದುರಿಸಬೇಕಾಗಿ ಬಂದಿತ್ತು. ವಿಶೇಷವಾಗಿ ಮಕ್ಕಳ ವಿವಾಹ ಸಮಯವಾದಾಗ ಕುಟುಂಬದಿಂದ ಹೊರಗೆ ಅಹಮದಿಯರೊಂದಿಗೆ ವಿವಾಹ ಸಂಬಂಧವನ್ನು ಮಾಡುವುದರಿಂದ ತಡೆಯಲು ಬಹಳ ಒತ್ತಡ ಹೇರಲಾಗಿತ್ತು. ಅವರನ್ನು ಬಹಿಷ್ಕರಿಸಲಾಯಿತು. ಮಕ್ಕಳ ವಿವಾಹದಲ್ಲಿ ಭಾಗಿಯಾಗಲಿಲ್ಲ. ಆದರೆ ಅಲ್ಲಾಹನ ವಿಶೇಷ ಅನುಗ್ರಹದಿಂದ ಅವರು ವಿರೋಧವಿದ್ದರೂ ಎಲ್ಲಾ ಮಕ್ಕಳ ವಿವಾಹವನ್ನು ಅಹಮದಿ ಮನೆತನದಲ್ಲಿ ಮಾಡಿಸಿದರು. ಅವರು ತನ್ನ ಮಕ್ಕಳ ತರಬೇತಿಯ ಕಡೆಗೆ ವಿಶೇಷ ಗಮನ ಹರಿಸಿದ್ದರು. ಎಲ್ಲರಿಗೂ ಪವಿತ್ರ ಕುರಾನ್ ಕಲಿಸಿದ್ದರು ಮತ್ತು ನಮಾಜ್ ನಿರ್ವಹಿಸರನ್ನಾಗಿ ಮಾಡಿದರು. ಮೊದಲು ಹಿಂದೂಗಳಾಗಿದ್ದ ಪತ್ನಿ ಮತ್ತು ಇತರ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಯನ್ನು ಬದಲಿಸಿ ಬುರ್ಕಾ ಧರಿಸುವಂತೆ ಮಾಡಿದರು. ಆದರೆ ಖಲೀಫತ್ ಮುಸೀ ರಾಬಿ ರಹಮುಲ್ಲಾ ಅವರನ್ನು ಶ್ಲಾಘಿಸುತ್ತಾ ಒಂದು ಬಾರಿ ಹೀಗೆ ಹೇಳಿದರು, ನಾವು ಪ್ರತಿಯೊಂದು ಸೆಂಟರ್ನಲ್ಲಿ ಒಬ್ಬ ಅನ್ಸಾರ್ ಸದಸ್ಯನನ್ನು ಇರಿಸಿದರೆ ನಾವು ಖಂಡಿತ ಯಶಸ್ಸು ಪಡೆಯುವು. ದಿವಂಗತರು 2 ಪುತ್ರರನ್ನು ಮತ್ತು 4 ಪುತ್ರಿಯರನ್ನು ಅಗಲಿರುವರು. ಅವರ ಕೆಲವು ಮಕ್ಕಳು ದೀನಿನ ಸೇವೆ ಮಾಡುತ್ತಿರುವವರು, ವಕ್ಫೆ ಜಿಂದಗಿಯಾಗಿರುವರು. ಅಲ್ಲಾಹನು ಅವರ ಪದವಿಗಳನ್ನು ಉನ್ನತಗೊಳಿಸಲಿ. 3ನೇ ಜನಾಜಾ ವಕ್ಫೆ ಜದೀದಿನ ಮಾಜಿ ಮೌಲ್ಲಿಮ್ ಆಗಿದ್ದ ಮಲಿಕ್ ಸುಲ್ತಾನ್ ಅಹಮದ್ ಸಾಹೇಬರದ್ದಾಗಿದೆ. ಕೆಲವು ದಿನಗಳಿಗೆ ಮುಂಚಿತವಾಗಿ ನಿಧನರಾದರು. ಇನ್ನಾಲಿಲ್ಲಾಹಿ ವಾ ಇನ್ನಾ ಇಲೈಹಿ ರಾಜೂನ್. 1938ರಲ್ಲಿ ಜಂಗ್ ಜಿಲ್ಲೆಯಲ್ಲಿ ಜನಿಸಿದ್ದರು. ಜನ್ಮತ ಅಹಮದಿಯಾಗಿದ್ದರು. ಅವರ ಕುಟುಂಬದಲ್ಲಿ ಅಹಮದಿತ್ ಅವರ ಸಂದೆಯಾದ ಸನ್ಮಾನ್ಯ ಸಜ್ಜಾದ್ ಸಾಹಿಬುಲ್ ಮಾರೂಫರ ಮೂಲಕ ಪ್ರವೇಶಿಸಿತ್ತು. ಅವರು ಅಜರ್ ಮುಸ್ಲಿಂ ಮೌದ್ ರಜಲಾನ್ಹರ ಕಾಲಘಟ್ಟದಲ್ಲಿ ಸ್ವತಃ ಕಾದ್ಯಾನಿಗೆ ಹೋಗಿ ಬೈಯತ್ ಮಾಡಿದರು. ಅವರು ಹೈಸ್ಕೂಲ್ ಮುಗಿಸಿದ ನಂತರ 1960ರಲ್ಲಿ ವಕ್ಫೆ ಜದೀದಿನ ಅಧೀನದಲ್ಲಿ ಸೇವೆ ಮಾಡಲು ಅರ್ಜಿ ಕೊಟ್ಟರು. ಅವರ ವಕ್ಫ್ ಸ್ವೀಕಾರವಾಯಿತು. ಅನಂತರ ಹಜರತ್ ಖಲೀಫತ್ ಮುಸೀ ರಾಬಿ ರಹಮುಲ್ಲಾ ವಕ್ಫೆ ಜದೀದಿನ ಇನ್ಚಾರ್ಜ್ ಆಗಿದ್ದಾಗ ಅವರಿಂದ ತರಬೇತಿ ಪಡೆದರು. ಕೆಲವು ಕಾಲ ಅಲ್ಲಿಂದ ತರಬೇತಿ ಪಡೆದು 1960ರಲ್ಲಿ ಅವರನ್ನು ಮೌಲ್ಲಿಮ್ ಆಗಿ ನೇಮಿಸಲಾಯಿತು. ತರ್ಪಾರ್ಕಾರಿನ ಪ್ರದೇಶಕ್ಕೆ ಕಳುಹಿಸಲಾಯಿತು. ಉತ್ತಮವಾಗಿ ಅವರು ಕೆಲಸ ಮಾಡಿದರು. ಅನಂತರ ಪಾಕಿಸ್ತಾನದ ಇತರ ಪ್ರದೇಶಗಳಲ್ಲೂ ಇದ್ದರು. 38 ವರ್ಷಗಳಿಗೂ ಮೇಲ್ಪಟ್ಟು ಅವರು ಸೇವೆ ಸಲ್ಲಿಸಿದರು. ತನಗೆ ಒಪ್ಪಿಸಲಾದ ಕರ್ತವ್ಯಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ಮಾಡುತ್ತಿದ್ದರು. ತಬ್ಲೀಗ್ ಮಾಡಲು ಬಹಳ ಆಸಕ್ತಿ ಹೊಂದಿದ್ದರು. ಅದೇ ಕಾರಣದಿಂದ 1968ರಲ್ಲಿ ಅವರ ಮೇಲೆ ಮಾರಕ ಹಲ್ಲೆ ಕೂಡ ನಡೆದಿತ್ತು. ಸತ್ಯಸಂಧತೆ, ಅತಿಥಿ ಸತ್ಕಾರ, ಹಸನ್ಮುಖಿ ಆಗಿರುವುದು ಅವರ ಪ್ರಧಾನ ವೈಶಿಷ್ಟ್ಯಗಳಾಗಿದ್ದವು. ತಹಜುದ್ ನಿರ್ವಹಿಸುವವರು, ಜಮಾತದ ನಮಾಜನ್ನು ಪಾಲಿಸುವವರು, ದುವಾ ಮಾಡುವವರು ಆಗಿದ್ದರು.
ಮರಣದವರೆಗೂ ಖಿಲಾಫತ್ತಿನೊಂದಿಗೆ ನಿಷ್ಠೆಯ ಸಂಬಂಧವನ್ನು ಇರಿಸಿದ್ದರು. ತನ್ನ ಮಕ್ಕಳಿಗೂ ಅದರ ತಾಕೀತು ಮಾಡುತ್ತಿದ್ದರು. ದಿವಂಗತರು ತನ್ನ ಪತ್ನಿಯನ್ನಲ್ಲದೆ ಮೂವರು ಪುತ್ರರನ್ನು ಮತ್ತು ಇಬ್ಬರು ಪುತ್ರಿಯರನ್ನು ಅಗಲಿರುವರು. ಅಲ್ಲಾಹನು ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ, ಅವರ ಪದವಿಗಳನ್ನು ಉನ್ನತಗೊಳಿಸಲಿ. ಮುಂದಿನ ಜನಾಜಾ ಸನ್ಮಾನ್ಯ ಮಹಬೂಬ್ ಅಹಮದ್ ರಾಜಕೀಯ ಸಾಹೇಬರದ್ದಾಗಿದೆ. ಅವರು ಸಾದುಲ್ಲಾಪುರ ಮಂಡಿ ಬಹಾವುದ್ದೀನಿನ ನಿವಾಸಿಯಾಗಿದ್ದರು. ಅವರು ಕೂಡ ಕೆಲವು ದಿನಗಳಿಗೆ ಮುಂಚಿತವಾಗಿ 88ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಇಲ್ಲಾಹಿ ವಾ ಇನ್ನಾ ಇಲೈಹಿ ರಾಜಿಊನ್. ದಿವಂಗತರು ಮೂಸಿಯಾಗಿದ್ದರು. ದಿವಂಗತರು ಇಬ್ಬರು ಪುತ್ರರನ್ನು ಮತ್ತು ಒಬ್ಬಳು ಪುತ್ರಿಯನ್ನು ಅಗಲಿರುವರು. ಅವರೊಬ್ಬ ಪುತ್ರ ಜರ್ಮನಿಯಲ್ಲಿದ್ದಾನೆ, ಕೆಲವರು ಲಾಹೋರ್ನಲ್ಲಿರುವರು. ಅವರು ಹಜರತ್ ಮಸೀಹ್ ಇಸ್ಲಾಮರ ಸಹಾಬಿಯಾದ ಗುಲಾಂ ಅಲಿ ಸಾಹಿಬ್ ರಾಜಕೀಯ ರಜಲಾಹರ ಪುತ್ರ ಮತ್ತು ಹಜರತ್ ಮೌಲವಿ ಗುಲಾಂ ರಸೂಲ್ ರಾಜಕೀಯ ರಜಲಾಹರ ಸಹೋದರ ಪುತ್ರರಾಗಿದ್ದರು. ಹಜರತ್ ಮೌಲವಿ ಗೌಸ್ ಮೊಹಮ್ಮದ್ ಸಾಹಿಬರ ಮೊಮ್ಮಗರಾಗಿದ್ದರು. ಅವರ ಮಗನಾದ ಮಬ್ರೂರ್ ಸಾಹಿಬ್ ಹೇಳುತ್ತಾರೆ, ಅವರಿಗೆ 27 ವರ್ಷಗಳ ಕಾಲ ಸಾದುಲ್ಲಾಪುರ ಜಮಾತಿನಲ್ಲಿ ಸದರ್ ಆಗಿ ಸೇವೆ ಸಲ್ಲಿಸಲು ಸೌಭಾಗ್ಯ ಲಭಿಸಿತ್ತು. ಬಹಳವಾಗಿ ದುವಾ ಮಾಡುವರು. ಹಜರ ಪೈಗಂಬರ್ ಸಲ್ಲಾಹ್ ಸ್ಲಾಂ ಹಜರ ಮಸೀಹ್ ಇಸ್ಲಾಂ ಮತ್ತು ಖಿಲಾಫತ್ನ ಪ್ರೇಮಿಯಾಗಿದ್ದರು. ನಿರ್ಭೀತ ಮತ್ತು ಧೈರ್ಯಶಾಲಿ ಸೇವಕರಾಗಿದ್ದರು. 3 ಬಾರಿ ಅವರಿಗೆ ಅಲ್ಲಾಹನ ಮಾರ್ಗದಲ್ಲಿ ಸೆರೆಮನೆ ವಾಸ ಮಾಡಬೇಕಾಗಿ ಬಂದಿತ್ತು. 5 ಹೊತ್ತಿನ ನಮಾಜ್ನೊಂದಿಗೆ ನಿಯತವಾಗಿ ದೀರ್ಘವಾದ ತಹಜುದ್ ನಮಾಜ್ ನಿರ್ವಹಿಸರಾಗಿದ್ದರು. ಅನೇಕ ಸಂದರ್ಭಗಳಲ್ಲಿ ಅಲ್ಲಾಹನ ಅವರ ದುವಾಗಳನ್ನು ತಕ್ಷಣವೇ ಸ್ವೀಕಾರ ಮಾಡಿದನು. ಸತ್ಯವಾದ ಕನಸು ಮತ್ತು ದರ್ಶನ ಕಾಣುವರಾಗಿದ್ದರು. ಜೈಲುವಾಸದ ವೇಳೆಯೂ ಅವರು ಅನೇಕ ಬಾರಿ ಸತ್ಯವಾದ ಕನಸು ಕಂಡಿದ್ದರು. ಯಾವ ದಿನದಂದು ಬಿಡುಗಡೆ ಆಗುವುದು ಮತ್ತು ಯಾವ ದಿನದಂದು ಯಾವ ಘಟನೆ ನಡೆಯುವುದು ಎಂದು ಕನಸಿನಲ್ಲಿ ಕಾಣುತ್ತಿದ್ದರು. ಅದೇ ರೀತಿಯಲ್ಲಿ ಅವುಗಳು ಸಂಭವಿಸುತ್ತಿದ್ದವು. ದಿನದ ಬಹುತೇಕ ಸಮಯ ದುರೂರ್ ಶರೀಫ್ ಮತ್ತು ದುವಾದಲ್ಲಿ ನಿರತರಾಗುತ್ತಿದ್ದರು. ಒಂದು ವ್ಯಕ್ತಿ ಹೀಗೆ ಬರೆದಿರುವರು, ಒಂದು ದಿನ ನಾನು ಫಜರನ್ ಸಮಯದಲ್ಲಿ ಮಸೀದಿಗೆ ಬಂದು ಅವರ ದೇಹದಲ್ಲಿ ಕೈಯಿಟ್ಟು ನೋಡಿದಾಗ ಅವರಿಗೆ ತೀವ್ರ ಜ್ವರವಿತ್ತು. ಹೀಗಿದ್ದರೂ ಅವರು ಮಸೀದಿಗೆ ಬಂದಿದ್ದರು. ಎಂಟಿ ಮತ್ತು ಖಿಲಾಫತ್ನೊಂದಿಗೆ ಅವರ ಪ್ರೇಮದ ಸ್ಥಿತಿ ಏನಾಗಿತ್ತಂದರೆ, ವಯಸ್ಸಾದ ಕಾರಣದಿಂದ ಕಿವಿ ಅಷ್ಟಾಗಿ ಕೇಳಿಸದ ಕಾಲದಲ್ಲೂ ಖುತ್ಬದ ಸಮಯದಲ್ಲಿ ಟಿವಿ ಮುಂದೆ ಕುಳಿತು ಆಲಿಸಲು ಪ್ರಯತ್ನಿಸುತ್ತಿದ್ದರು. ಅವರು ನಿಧನರಾದಾಗ ಸುತ್ತಮುತ್ತಲಿನ ಅನೇಕ ಅಹಮದಿಯತರು ಬಂದಿದ್ದರು. ಮೊದಲು ಸಹ ಬರುತ್ತಿದ್ದರು, ಅವರ ಮೇಲೆ ತುಂಬ ವಿಶ್ವಾಸವಿರಿಸಿದ್ದರು, ಅವರಿಂದ ದುವಾ ಮಾಡಿಸುತ್ತಿದ್ದರು. ನಿಧನದ ನಂತರ ಅವರು ಶ್ರದ್ಧಾಂಜಲಿ ಅರ್ಪಿಸಲು ಬಂದಿದ್ದರು. ಜನರು ಹೇಳುತ್ತಿದ್ದರು, ಇವರು ಅಹಮದಿ ಆಗಿರದೇ ಇರುತ್ತಿದ್ದರೆ ಇವರಿಗೆ 100 ಅಲ್ಲ 1000 ಶಿಷ್ಯರು ಇರುತ್ತಿದ್ದರು. ಅವರ ದುವಾ ಸ್ವೀಕಾರದ ಘಟನೆಗಳನ್ನು ಮತ್ತು ಅದರ ಉದಾಹರಣೆಗಳನ್ನು ಅನೇಕ ಅಹಮದಿಯತರು ಹೇಳಿರುವರು. ಅಲ್ಲಾಹನು ಅವರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ, ಅವರ ಪದವಿಗಳನ್ನು ಉನ್ನತಗೊಳಿಸಲಿ, ಅವರ ಮಕ್ಕಳಿಗೂ ಅವರ ಉಳಿತುಗಳನ್ನು ಜಾರಿಯಲ್ಲಿರಿಸಲು ಸೌಭಾಗ್ಯ ನೀಡಲಿ. ಜುಮಾ ನಮಾಜ್ ನಂತರ ಎಲ್ಲಾ ದಿವಂಗತರ ಜನಾಜಾ ನಮಾಜ್ ನಿರ್ವಹಿಸುವನು ಇನ್ಶಾ ಅಲ್ಲಾ. یہ سب نماز ان شاء اللہ نمازوں کے بعد ان کے جماعت جنازہ ادا کی جائے گی. الحمد للہ نحمده ونستعینه ونستغفره ونؤمن به ونتوکل علیہ ونعوذ باللہ من شرور انفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر